ಸುದ್ದಿಯ ವಿಶೇಷ ನಮ್ಮೂರ ಶಾಲೆ ಸಂಚಿಕೆಯ ಮೂರನೇ ದೃಶ್ಯ ವರದಿ ನಾವೀಗ ಇರುವಂತದ್ದು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಂಡಾಜೆ ಇಲ್ಲಿ 1922 ರಲ್ಲಿ ಆರಂಭವಾದಂತ ಈ ಶಾಲೆಯ ಮೈದಾನದಲ್ಲಿ ನಾವು ಇದ್ದೇವೆ ಈ ಶಾಲೆಯ ವೈಭವವನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಸಂಪೂರ್ಣವಾಗಿ ನೂತನ ಕಟ್ಟಡವನ್ನು ಮಾಡಲಾಗಿದೆ ಹೊಸ ಕಟ್ಟಡದ 4-5 ಕೋಣೆಗಳ ಕಾಮಗಾರಿಯೂ ಕೂಡ ನಿರಂತರವಾಗಿ ನಡೆಯತಾ ಇದೆ ಆ ಮೇಲ್ಭಾಗದಲ್ಲಿ ನೋಡ್ತಾ ಇರಬಹುದು ಅದರ ಜೊತೆಗೆ ಶತಮಾನೋತ್ಸವದ ರಂಗಮಂದಿರ 1922 ರಿಂದ 2022 ಕ್ಕೆ ಶತಮಾನೋತ್ಸವ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಿರ್ಮಾಣವಾದಂತ ಸುಸಜ್ಜಿತವಾದಂತ ರಂಗಮಂದಿರ ಈ ಶಾಲೆಯಲ್ಲಿ ಪಠ್ಯ ಪಠ್ಯೇತರ ಚಟುವಟಿಕೆ ಎಲ್ಲದಕ್ಕೂ ಕೂಡ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ ಇದೀಗ ಪ್ರಾಕ್ಟೀಸಿನ ನಿಟ್ಟಿನಲ್ಲಿ ಹುಡುಗಿಯರು ಮತ್ತು ಹುಡುಗರ ನಡುವೆ ಕಬಡ್ಡಿ ಪಂದ್ಯಾಟ ಯಾಕಂತಂದ್ರೆ ನಾಡಿದ್ದು ಹುಡುಗಿಯರಿಗೆ ಬಹಳ ಹೆಚ್ಚಿನ ಪ್ರಾಕ್ಟೀಸ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಹುಡುಗಿಯರ ಒಂದು ಹುಡುಗಿಯರ ತಂಡ ಹುಡುಗರ ಜೊತೆಗೆ ಆಟವಾಡ್ತಾ ಇರುವಂತದ್ದು ಅದರ ಜೊತೆಗೆ ಹುಡುಗರು ಕೂಡ ಪ್ರಾಕ್ಟೀಸ್ ಅನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಈಗ ಹಾಗೆ ಕಬಡ್ಡಿಯ ಒಂದು ಕೋರ್ಟ್ಗೆ ನಾವು ಕೂಡ ಹೋಗುವ ಯಾಕೆಂತಂದ್ರೆ ಈತನನ್ನ ಹಿಡಿತಾರ ನೋಡುವ ಹಿಡಿದ್ರೆ ಅವರಿಗೆ ಒಂದು ಚಾಕ್ಲೇಟ್ ಇದೆ ಎಲ್ಲರಿಗೂ ಹಿಡಿದ್ರೆ ಚಾಕ್ಲೇಟ್ ಇಲ್ಲ ನಮ್ಮದು ಚಾಕ್ಲೇಟ್ ಉಳಿತು ನೋಡುವ ಈಗ ಇವರನ್ನ ಮಾತಾಡಿಸುವ ಮೇಡಮ್ ಬನ್ನಿ ಏನ್ ಹೆಸರು ಅನನ್ಯ ಅನನ್ಯ ಯಾವ ಕ್ಲಾಸ್ ಏಳನೇ ಕಬಡ್ಡಿ ಆಡ್ತೀರಿ ಯಾವ್ದೆಲ್ಲ ಆಡ್ತೀನಿ ನೀನು ಖೋಖೋ ಆಟ ಆಡ್ತೀನಿ ಕಬಡ್ಡಿ ಆಟ ಆಡ್ತೀನಿ ಕುಂಟೆಬಿಲ್ಲೆ ಆಟ ಆಡ್ತೀನಿ ಲಗೋರಿ ಆಟ ಆಡ್ತೀನಿ ಪ್ರೈಸ್ ಯಾವದ್ರಲ್ಲಿ ಎಲ್ಲ ಬರ್ತದೆ ಪ್ರೈಸ್ ಚೆಸ್ ಅಲ್ಲಿ ಬಂದಿದೆ ಸೆಕೆಂಡ್ ಚೆಸ್ ಅಲ್ಲಿ ಸೆಕೆಂಡ್ ಹೇಗೆ ಕಬಡ್ಡಿ ಅಥವಾ ಇತರ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಚೆನ್ನಾಗಿ ಕೊಡ್ತಿದ್ದಾರೆ ಯಾರು ಪಿಟಿ ಸರ್ ಎಂತ ಹೆಸರು ಅವರು ದೇವಸ್ಯ ಮಸ್ಟ್ ದೇವಸ್ಯ ಮಸ್ಟ್ ಚೆನ್ನಾಗಿ ಹೇಳಿ ಕೊಡ್ತಿದ್ದಾರಾ ನಿಮ್ಮಲ್ಲಿ ಯಾರು ಸ್ಟ್ರಾಂಗ್ ಕಬಡ್ಡಿ ಪ್ಲೇಯರ್ ಗೊತ್ತಿಲ್ಲ ನಾನೇ ನೀನೇ ಅನನ್ಯ ಇಲ್ಲಿ ಬೇರೆ ಯಾರಿದ್ದಾರೆ ಭೂವಿ ಮತ್ತೆ ಸಿಂಚನ ಬನ್ನಿ ಎಲ್ಲ ಬನ್ನಿ ಟೀಮ್ ಒಟ್ಟಿಗೆ ಏನು ಹೆಸರು ಭೂವಿ ಭೂವಿ ಹೇಗಿದೆ ಭೂವಿ ಚೆನ್ನಾಗಿದೆ ಎಲ್ಲ ಕಬಡ್ಡಿ ಚೆನ್ನಾಗಿ ಆಡ್ತಾರ ಬಂದ್ರೆ ಎಲ್ಲರು ಸಿಂಚನ ಎಂತ ಮಾಡ್ತಿ ಕಬಡ್ಡಿ ಆಟಿ ಕಬಡ್ಡಿ ಆಟೋದು ಎಲ್ಲರೂ ಆಟ ಆಡ್ತಾರೆ ಚೆನ್ನಾಗಿ ನಿಮಗೆ ಕಳೆದ ವರ್ಷ ನಿಮ್ಮ ಏಳನೇ ಕ್ಲಾಸ್ ಅವರು ಬಾರಿ ಸ್ಟ್ರಾಂಗ್ ಇದ್ರಂತೆ ಸ್ಟ್ರಾಂಗ್ ಇದ್ರ ಈಗ ಅವರಿಂದ ನೀವು ಸ್ಫೂರ್ತಿ ಪಡೆದಿಲ್ಲ ಜೋಶಿ ಇಲ್ವಾ ನಿಮ್ಮ ಹತ್ರ ಅವ್ರ ತರನೇ ಪ್ರೈಸ್ ತರಬೇಕು ಅಂತಿದ್ದೀವಿ ಕಳೆದ ಸಲ ತಂದಿದಾರ ಅವರು ಸೆಕೆಂಡ್ ಪ್ರೈಸ್ ತಂದಿದ್ದಾರೆ ಸಮೃದ್ಧಿ ಸಮೃದ್ಧಿ ನೀ ರೈಡ್ರಾ ಇದ ಡಿಫೆಂಡರಾ ಡಿಫೆಂಡರ್ ಡಿಫೆಂಡರ್ ಡಿಫೆಂಡರಾ ಚೆನ್ನಾಗಿ ಆಡ್ತಿ ಗ್ಯಾರಂಟಿ ಈ ಸಲ ಪ್ರೈಸ್ ಉಂಟು ಬರ್ತೇನೆ ನೋಡ್ಲಿಕ್ಕೆ ಹಂಸಿನಿ ಹಂಸಿನಿ ಎಂತ ಮಾಡುದು ಕಬಡ್ಡಿ ಆಡ್ ಕಬಡ್ಡಿ ಆಡ್ತಾ ನೋಡ ಅಲ್ಲಿ ಭಯಂಕರ ಗಟ್ಟಿಮುಟ್ಟು ಜನನೇರೆಲ್ಲ ಇದಾರೆ ಗೌತಮ್ ಯಾರು ಇಲ್ಲಿ ಒಳ್ಳೆ ಕಬಡ್ಡಿ ಆಟಗಾರ ಕಬಡ್ಡಿ ಆಟಗಾರ ಅಂದ್ರೆ ನಿರಂಜನ್ ಕರಿಯೋನ್ ನಿರಂಜನ್ ಎಂತ ರೈಡರ್ ಡಿಪೆಂಡರ್ ಆಲ್ರೌಂಡರ್ 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 ಈಗ ನಿಮಗೆ ಬಾರಿ ಸ್ಟ್ರಾಂಗ್ ಯಾರು ನಿಮ್ಮಲ್ಲಿ ಅಂದ್ರೆ ಕಬಡ್ಡಿ ಇಟ್ಟು ಹುಡುಗಿಯರದು ಟೀಮ್ ಸ್ಟ್ರಾಂಗ್ ಇದೆ ಹುಡುಗರ್ದ ಹುಡುಗರ್ದು ಹೌದು ಅಲ್ಲಿ ಒಬ್ಬ ಬಾ ಇಲ್ಲಿ ಬಾರ ಇಲ್ಲಿ ನಿನ್ನೇ ಹುಡುಗಿಯರು ಹಿಡಿದಾರೆ ಅವ್ರು ಹೇಳ್ತಾನೆ ಹುಡುಗರ್ದು ಅಂತ ಎಂತ ಹೇಳ್ತಿ ಎಂತ ಎಂತ ಹೇಳಿ ನಿನ್ನ ಹಿಡಿದ್ರ ಅಲ್ಲಿಗೆ ಅವರು ಹುಡುಗಿಯರದು ಸ್ಟ್ರಾಂಗ್ ಉಂಟ ಟೀಮ್ ಇಲ್ವಾ ಇಲ್ಲ ಸರ್ ಅಲ್ಲ ಈಗ ನಿಮ್ಮಲ್ಲಿ ಇಲ್ಲಿ ಶಾಲೆಯಲ್ಲಿ ನೀವು ಅವ್ರು ಆಡಿದಾಗ ಇಲ್ಲ ಈಗ ತಾಲೂಕಲ್ಲಿ ತಾಲೂಕಲ್ಲಿ ಎರಡು ಇಬ್ರು ಅದುಂಟಾ ಹಾ ಸರಿ ನಿನ್ನ ಎಂತ ಹೆಸರು ಅಶ್ವಥ್ ಈಗ ಹೇಗೆ ನಿಮ್ಮ ಟೀಮ್ ಹೇಗುಂಟು ಟೀಮ್ ಚೆನ್ನಾಗಿ ಉಂಟು ಯಾರು ಚೆನ್ನಾಗಿ ಆಡೋರು ಸಮಾಜ ಮತ್ತೆ ದೀಕ್ಷಿತ್ ಅಂತಿದ್ದೇನೆ ಮತ್ತೆ ವಿಕ್ರಮ್ ಬರ್ಲಿಲ್ಲ ಅವನು ಎಲ್ಲರೂ ಆಟ ಆಡ್ತಾರೆ ಎಲ್ಲ ಚೆನ್ನಾಗಿ ಆಡ್ತಾರೆ ಎಂತ ಹೆಸರ ಸಮಾಜ್ ಹಾ ಬಾ ಎಂತ ಹೆಸರು ಸಮಾಜ್ ಅಲ್ಲ ಸಮಾಜ್ ಸಮಾಜ್ ಹೇಗೆ ಹಾಕೊಂಡು ಕಬಡ್ಡಿ ಚಂದ ಹಾಕೊಂಡು ಯಾವ್ದೆಲ್ಲ ಗೇಮ್ ಆಡ್ತೀರಿ ನೀವು ಲಗೋರಿ ಅಗ್ಗ ಜಗಾಟ ಕಬಡ್ಡಿ ಖೋಖೋ ಫುಟ್ಬಾಲ್ ಎಲ್ಲ ಕ್ರಿಕೆಟ್ ಈ ಸಲ ಯಾವ ಲೆವೆಲ್ ತನಕ ಹೋಗ್ತೀರಿ ನಾವು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಹೇಳ್ಬೇಕಾರ ಏನ್ ಹೇಳಿ ರಾಜ್ಯ ಮಟ್ಟಕ್ಕೆ ಹೋಗ್ತೀವೇನು ರಾಜ್ಯ ಮಟ್ಟಕ್ಕೆ ಹೋಗ್ತೀವಿ ಯಾವ್ದ್ರಲ್ಲಿ ಎಲ್ಲದ್ರಲ್ಲಿ ಹೋಗಿ ಆಯ್ತಾ ಇದು ಇಲ್ಲಿಯ ಒಂದು ಮಕ್ಕಳು ಆಟ ಆಡ್ತಿದ್ರೆ ಇಲ್ಲಿ ಪಿಟಿ ಮಾಸ್ಟರ್ನ ಮಾತಾಡಿಸುವ ದೇವಸ್ಯ ಅವರಿದ್ದಾರೆ ಸರ್ ಮಕ್ಕಳು ಬಾರಿ ಜೋಶಲ್ಲಿ ಇದ್ದಾರೆ ರಾಜ್ಯ ಮಟ್ಟ ಅಂತ ಹೇಳ್ತಾ ಇದ್ದಾರೆ ಈ ಸಲ ಈಗ ಅಕಾಡೆಮಿಕ್ ಇಯರ್ ಆರಂಭವಾಗಿದ್ದಷ್ಟೇ
ಹೊಸ ಹೊಸ ಹುಡುಗರು ಬಂದಿದ್ದಾರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ ಇಲ್ಲಿ ಹಾಸ್ಟೆಲ್ ಗಳಲ್ಲಿದ್ದಾರೆ ಹೇಗಿದೆ ಈ ಸಲದ ಟೀಮ್ ಈ ಸಲದ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಆದರೆ ಮಕ್ಕಳ ಸ್ಟ್ರೆಂತ್ ಕಡಿಮೆ ಅಂದ್ರೆ ಸ್ಟ್ರೆಂತ್ ಕಡಿಮೆ ಅಂದ್ರೆ ಹೇಳಿದ್ರೆ ಮಕ್ಕಳು ಗಟ್ಟಿ ಇಲ್ಲ ಸ್ವಲ್ಪ ಗಂಡು ಮಕ್ಕಳು ಅದಕ್ಕೆ ಸ್ವಲ್ಪ ಸಣ್ಣ ಮಕ್ಕಳಾಗಿ ಆಯ್ತು ಏಜ್ ಅಲ್ಲಿ ಕೂಡ ಮತ್ತು ಜೀವದಲ್ಲಿ ಕೂಡ ಸಣ್ಣದಾಯಿತು ಕಳೆದ ಸಾರಿ ತಾಲೂಕು ಮಟ್ಟದಲ್ಲಿ ಹೆಣ್ಣು ಮಕ್ಕಳ ಕಬಡ್ಡಿಯಲ್ಲಿ ಸೆಕೆಂಡ್ ಪ್ರೈಸ್ ತಗೊಂಡಿದ್ದೇವೆ ಆದ್ರೆ ಈ ಸಾರಿ ನಾವು ರಾಜ್ಯಮಟ್ಟಕ್ಕೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ರಾಜ್ಯಮಟ್ಟಕ್ಕೆ ಹೋಗುವ ಆಸೆ ಇದೆ ಹೇಗೆ ಆಗ್ತದೆ ನೋಡ್ಬೇಕು ಇನ್ನು ಮುಂದೆ ಶಕ್ತಿ ಒಂದು ಕಡೆ ಯುಕ್ತಿ ಮತ್ತೊಂದು ಕಡೆ ಸ್ವಲ್ಪ ಚುರುಕುತನದ ಸ್ಟೂಡೆಂಟ್ಸ್ ಇದ್ದಂಗೆ ಅನಿಸ್ತಾ ಇದೆ ಯುಕ್ತಿಯಿಂದ ಗೆಲ್ಲಬಹುದಾ ಅಂತ ಆಗ್ಬೋದು ವಿಶ್ವಾಸ ಇದೆ ನಮಗೆ ಯಾವುದೆಲ್ಲ ಗೇಮ್ ಅಲ್ಲಿ ಸರ್ ಚೆನ್ನಾಗಿದ್ದಾರೆ ಖೋಖೋ ಕಬಡ್ಡಿ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಿಸೋದು ವಾಲಿಬಾಲ್ ಪ್ರಾಕ್ಟೀಸ್ ಮಾಡಿಸ್ತೇನೆ ಆದರೂ ಟೀಮ್ ಅಷ್ಟು ಮಕ್ಕಳು ಸ್ಟ್ರೆಂತ್ ಬರಲ್ಲ ಖೋಖೋ ಕಬಡ್ಡಿ ಕಬಡ್ಡಿ ಸರ್ ನಿಮ್ಮ ತಾಲೂಕಿನಲ್ಲಿ ಖೋಖೋ ಕಬಡ್ಡಿಗೆ ಸ್ಟ್ರಾಂಗ್ ಕಂಟೆಂಡರ್ಸ್ ಯಾರು ನಿಮ್ಮ ಎದುರಾಳಿಗಳು ಯಾರು ಎದುರಾಳಿ ಯಾವಾಗಲೂ ನಾವು ಎಲ್ಲ ಶಾಲೆಗಳು ಇರ್ತಾರೆ ಜಿಲ್ಲಾ ಮಟ್ಟಕ್ಕೆ ಕಳೆದ ಸಾರಿ ಯಾವುದು ಪಡಂಗಡಿ ಶಾಲೆ ಬಂತು ಬಂತು ಈ ಸಲ ಅವರನ್ನ ಬೀಟ್ ಮಾಡ್ಬೇಕು ಅನ್ನೋದು ಧೋರಣೆ ಇದೆಯಾ ಇದೆ 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 ಅದೇ ನೋಡು ಇವ್ರ ಹತ್ರ ಒಂದು ಜೋಶ್ ಇದೆಯಾ ನೋಡು ಬೀಟ್ ಮಾಡ್ತೀರಾ ಎಂತ ಜೋರು ಮಾಡ್ತೀವಿ ಹೇಳಿ ಈ ಸಲ ಗೆದ್ದೆ ಗೆಲ್ತೀವಿ ಹೇಳಿ ವಿದ್ಯಾರ್ಥಿಗಳಲ್ಲಿ ಗೆದ್ದೆ ಗೆಲ್ಲುವಂತ ಜೋಶ್ ಇದೆ ಒಳಭಾಗಕ್ಕೆ ಹೋಗೋಣ ಒಳಭಾಗದಲ್ಲಿ ಶಾಲೆ ಹೇಗಿದೆ ಶಾಲೆಯ ಚಿತ್ರಣವನ್ನ ಎಲ್ಲವನ್ನು ಕೂಡ ತಿಳ್ಕೊಂಡು ಇಲ್ಲಿಯ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಪುಟಾಣಿಗಳು 5, 6, 4, 3, 2, 1 ಎಲ್ಲ ಮಕ್ಕಳನ್ನ ಮಾತಾಡಿಸಿ ಆ ನಂತರ ಶಿಕ್ಷಕರ ಹತ್ರ ಮಾತಾಡಿಸುವ ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿರುವಂತ ಹಳೆ ವಿದ್ಯಾರ್ಥಿ ವೃಂದ ಇದೆ ಹಳೆ ವಿದ್ಯಾರ್ಥಿಗಳ ಪರವಾಗಿ ಕೆಲವರು ಮಾತಾಡ್ತಾರೆ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ವಿ ಅವ್ರು ಸಿಗ್ಲಿಲ್ಲ ಆದ್ರೆ ಅವರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ ಒಟ್ಟಿನಲ್ಲಿ ಈ ಶಾಲೆಯ ಸಂಪೂರ್ಣ ಚಿತ್ರಣವನ್ನ ಕಟ್ಟಿಕೊಡುವಂತ ಕೆಲಸವನ್ನ ಸುದ್ದಿ ಈ ಸಂಚಿಕೆಯಲ್ಲಿ ಮಾಡುತ್ತೆ ನಾವೀಗ ಇರುವಂತದ್ದು ನಲಿಕಲಿ ಕ್ಲಾಸ್ ನಲ್ಲಿ 1, 2 ಮತ್ತು 3ನೇ ಕ್ಲಾಸ್ ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದಾರೆ ಅವ್ರ ಜೊತೆಗೆ ಮಾತನಾಡಿಸುವ ಪುಟ್ಟ ಪುಟ್ಟ ಪುಟಾಣಿಗಳು ಮನೆಯಲ್ಲಿ ಇವತ್ತು ಬೆಳಿಗ್ಗೆ ಎಂತೆಲ್ಲ ತಿಂದು ಬಂದಿದ್ದಾರೆ ಅಂತ ಕೇಳಬೇಕು ಅದ್ರ ಜೊತೆಗೆ ಒಂದು ಹಾಡಿನ ಮೂಲಕ ಕಾರ್ಯಕ್ರಮ ಸ್ಟಾರ್ಟ್ ಮಾಡುವ ಹೇಳಿ ಮೇಲೆ ಮೇಲೆ ಈಗ ಹುಂಜ ಎಲ್ಲಿಯ ಗಡಿಯಾರ ಅಂದ್ರೆ ಕೋಲಿ ಕೋಲಿ ಎಲ್ಲಿದ್ದ ಗಡಿಯಾರ ಹಳ್ಳಿದ ಯಾಕೆ ಹಳ್ಳಿಯ ಗಡಿಯಾರ ಯಾಕೆ ಎಷ್ಟೊತ್ತಿಗೆ ಮಾಡುದದು ಎಂಟು ಗಂಟೆಗೆ ನಿಮ್ಮ ಮನೆಯ ಕೋಳಿ ಮಾರ ನಮ್ಮ ಮನೆಯ ಕೋಳಿ ಎಲ್ಲ 5 ಗಂಟೆ ಮಾಡ್ತದೆ ಬೆಳಿಗ್ಗೆ ಬೇಗ ನಿಮ್ಮ ಮನೆ ಕೋಳಿ 8 ಗಂಟೆಗೆ ಮಾಡುದಾ ನಮ್ಮ ಕೋರಿಲ್ಲ ಬೆಕ್ಕು ಬೆಕ್ಕು ಕೊಕ್ಕೊಕ್ಕೊ ಇರ್ತದನ ಮತ್ತೊಂದು ಬೇರೆ ಮರಿ ಅವ್ರದ್ದು ನಾನು ಮದ್ರಸಕ್ಕೆ ಹೋಗ್ಲಿಕ್ಕೆ ಇರ್ತದಲ್ವ ಅದಕ್ಕೆ 6 ಗಂಟೆಗೆ ಅಷ್ಟೊತ್ತಿಗೆ ಕೊಕ್ಕೊಕ್ಕೊ ಹೇಳುದಿಲ್ವಾ ನಮ್ಮ ಅಮ್ಮನೆ ಹೇಳಿಸುದು ನಿಮ್ಮ ಅಮ್ಮನೆ ನಿಮ್ಮ ಮನೆಯಲ್ಲಿ ಕೋಳಿ ಇಲ್ಲ ನಿಮ್ಮ ಮನೆಯ ಕೋಳಿ ಯಾರಾಗಾದ್ರೆ ನಿಮ್ಮ ಮನೆಯ ಕೋಳಿ ಯಾರು ಅಮ್ಮನೆಯ ಅವರ ಮನೆಯ ಕೋಳಿ ಅಮ್ಮನೆ ಅಂತೆ ನಿಮ್ಮ ಮನೆಯ ಕೋಳಿ ಇಲ್ಲ ಕೊಕ್ಕೊಕ್ಕೊ ಹೇಳ್ತದ ಎಷ್ಟೊತ್ತಿಗೆ ಬಲ್ಪುಗಳಾಕದೆ ಕೊಕ್ಕೊ ಕೊಕ್ಕೊ ಕಾಣ
ಕೊಕ್ಕೊಕ್ಕೊ ಫನ್ ಆಗಿರ್ಲಾಕೊನ್ನೆ ಏನ್ ಎದುರ್ತು ಲಕ್ಕೊನೆ ಅಮ್ಮ ಲಕ್ಕೊನೆ ಲೇಟ್ ಲಕ್ಕೊನೆ ಲೇಟಾ ಬೇಗ ಲಕ್ಕೊಡು ಕೂಲಿ ಆಯ್ತಾತನ ತುಕ ಕೂಲಿ ತೆಗ್ದು ಪಲ್ಲಿ ಕೂಲಿ ತೆಗ್ದು ಪಲ್ಲಿ ಆಯ್ತಾತನ ಪುರಿ ಅಂತನ ಏರ್ನಲ್ಲ ಪುರಿ ಅಂತೀನಿ ಚಾಕಡೆ ತಿನ್ ಪರಿ ಅಂದ್ರೆ ಏರ್ನಲ್ಲ ಕೋರಿಲ್ಲಿ ತುಳು ಅಲ್ಲ ಕನ್ನಡದಲ್ಲಿ ಮಾತಾಡುವ ಈಗ ನಲಿ ಕಲ್ಲಲ್ಲಿ ಎಂತ ಎಲ್ಲ ಕಲಿಸ್ತಾರ ಡ್ಯಾನ್ಸ್ ಹಾಡು ಪಾಠ ಕತೆ ಆಟ ಆಡಿಸ್ತಾರ ಮತ್ತೆ ಇದು ಓದಿಸುದು ಮತ್ತೆ ಇದು ಬರೀಸುದು ಮನೆಗೆ ಹೋಮ್ವರ್ಕ್ ಕೊಡುದು ಮನೆಗೆ ಹೋಮ್ವರ್ಕ್ ಕೊಡ್ತಾರ ಮನೆಗೆ ನೀನೀಗ ಮನೆಗೆ ಹೋಮ್ವರ್ಕ್ ಕೊಡ್ತಾರೆ ಎಂತೆಲ್ಲ ಕೊಡ್ತಾರೆ ಟೀಚರ್ ಅಲ್ಲ ಪಾಪ ಟೀಚರ್ ಹೆಸರೆಂತ ಜಯಶ್ರೀ ಮ್ಯಾಮ್ ಈಗ ನಿಮ್ಮಲ್ಲಿ ಪಾಪದ ಟೀಚರ್ ಯಾರು ಜೋರ್ ಯಾರು ಸ್ವಲ್ಪ ಜೋರ್ ಸ್ವಲ್ಪ ಸೇವಂತಿ ಸ್ವಲ್ಪ ಸ್ವಲ್ಪ ಜೋರ್ ಇರೋದು ಸ್ವಲ್ಪ ಇಷ್ಟ ಸ್ವಲ್ಪ ಜೋರ ಸ್ವಲ್ಪ ಯಾರ ಜೋರ್ ಯಾರು ಪಾಪ ಯಾರು ಎಲ್ಲರೂ ಹೇಳಿ ನೋಡೋ ಪಾಪ ಯಾರು ಯಾರು ಅವ್ರ ಜಯಶ್ರೀ ಮೇಡಮ್ ಇದ್ದಾರೆ ಅಯ್ಯೋ ಇವ್ರ ನೀವು ಪಾಪವ ಮೇಡಮ್ ಎಂತ ಅವಸ್ಥೆ ಹೌದಾ ನೋಡಿ ಇದೀಗ ನಲಿ ಕಲಿಯ ಪುಟ್ಟ ಪುಟ್ಟ ಪುಟಾಣಿಗಳು ಗಮ್ಮತ್ ಮಾಡ್ತಾ ಇದಾರೆ ಓದುವುದು ಅಥವಾ ಪಾಠ ಪ್ರವಚನ ಅಂತಂದಾಗ ಕೇವಲ ಪುಸ್ತಕದ ಹುಳು ಆಗೋದಲ್ಲ ಬದಲಾಗಿ ಹೀಗೆ ನಲಿತಾ ಕಲಿಬೇಕು ಆಗ ವಿದ್ಯಾರ್ಥಿ ವಿದ್ಯಾರ್ಥಿನಿ ಜಾಸ್ತಿ ತಲೆಗೆ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರ ಆಟ ಆಡ್ತಾ ಪಾಠ ಮಾಡ್ತಾ ಗಮ್ಮತ್ತು ಮಾಡ್ತಾ ಒಂದು ಎರಡು ಮೂರನೇ ಎರಡು ಎಲ್ಲ ಒಟ್ಟಿಗೆ ಕಲಿತಾ ಜೊತೆ ಜೊತೆಗೆ ಕೂತ್ಕೊಳ್ತಾ ಒಂದಷ್ಟು ಹಾಡಾಡ್ತಾ ತಮ್ಮ ಒಂದು ವ್ಯಕ್ತಿತ್ವ ವಿಕಸನ ಆಗುವಂಥದ್ದು ಅಥವಾ ಪುಟ್ಟ ಮಕ್ಕಳಿಗೆ ಒಂದು ಅಂಬೆಗಾಲಿಡುವಂತಹ ತರಗತಿ ಇದು ಪುಟಾಣಿಗಳೆಲ್ಲರೂ ಕೂಡ ನಮ್ಮ ಜೊತೆಗೆ ಬಹಳ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡಿದ್ದಾರೆ ಖುಷಿ ಖುಷಿಯಾಗಿ ಮಾತಾಡಿದ್ದಾರೆ ಅವರಿಗೆ ಯಾರು ಗದರ್ತಾರೆ ಅಂದ್ರೆ ಒಳಗೋಗು ಅಂತ ಹೇಳಿದ್ರೆ ಆ ಟೀಚರ್ ಸ್ವಲ್ಪ ಜೋರು ಅಂತ ಅನ್ಸುತ್ತೆ ಒಳಗೋಗು ಪುಟ್ಟ ಅಂತ ಹೇಳಿದ್ರೆ ಆ ಟೀಚರ್ ಪಾಪ ಅಂತ ಅನ್ಸುತ್ತೆ ಅವ್ರು ಹೇಳಿದವರೇ ಜೋರು ಅವ್ರು ಹೇಳಿದವರೇ ಪಾಪ ಅಂತಲ್ಲ ಅವ್ರ ಅವರ ಒಂದು ಫೀಲಿಂಗ್ ಬಾರಿ ಅದ್ಭುತವಾಗಿ ಮಾತನಾಡಿದ್ದಾರೆ ಬಾರಿ ಖುಷಿ ಮಕ್ಕಳೇ ಎಲ್ಲ ನಾವು ಹೊರಡ್ಲಾ ಟಾಟಾ ಮಾಡ್ಲಾ ಟಾಟಾ ಬೈ ಹೇಳು ಅಂತ ಹೋಗುದು ಬಿಡು ಹೋಗುದು ಬೇಡ ನಾವು ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್ ಮಾಡ್ತೀರಾ ನೀವು ಯಾವುದು ಮಾಡಿ ಡ್ಯಾನ್ಸ್ ಮಾಡೋ ನೋಡು ಈಗಾಯ್ತು ಎಲ್ಲ
ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಮೇಡಂ ಹೇಗೆ ಅನ್ಸುತ್ತೆ ಈಗ ಇಂಥದ್ದೆಲ್ಲ ಪಾಠ ಮಾಡುವಾಗ ನಳಿತ ಕುಣಿತ ಪಾಠ ಮಾಡುವಾಗ ಒಂಥರ ಖುಷಿ ಆಗ್ತದೆ ಪುಟ್ಟ ಪುಟ್ಟದಾಗಿ ಅದರಲ್ಲೂ ಒಂದನೇ ಕ್ಲಾಸ್ಗೆ ಬರುವ ಮಕ್ಕಳಂದ್ರೆ ಆ ಮನೆಯಿಂದ ಹೋಮ್ಲಿ ಮೂಡಲ್ಲಿ ಬಂದಿರ್ತಾರೆ ನಮ್ಮ ನಮ್ಮ ನೋಡಿದ ತಕ್ಷಣ ಅಮ್ಮ ನೋಡಿದ ಫೀಲ್ ಆಗ್ತದೆ ಅವರಿಗೆ ಸರಿಯಾಗಿ ಇಟ್ಕೊಳ್ಳೋದು ಕೈ ಇಟ್ಕೊಳ್ಳೋದು ಒಂದು ವರ್ಷ ಅದೇ ತರ ಇರ್ತಾರೆ ನಗ್ತಾ ಆಟ ಆಡ್ತಾ ಪಾಠ ಒಂಥರ ಕುಣಿಯುತ್ತ ಅವರನ್ನ ಅಂದ್ರೆ ಸಾಧ್ಯವಾದಷ್ಟು ಹತ್ತಿರಕ್ಕೆ ತಕೊಂಡು ಪಾಠ ಹೇಳ್ತಾ ಇದ್ರೆ ಮಾತ್ರ ಅವರು ಸ್ಟಾರ್ಟಿಂಗ್ ಒಂದನೇ ಕ್ಲಾಸ್ ಅಲ್ಲಿ ನಮ್ಗೆ ಮತ್ತೆ ಎರಡನೇ ಮೂರನೇ ಕ್ಲಾಸ್ ಆಗುವಾಗ ಮೆಚೂರ್ಡ್ ಬರ್ತಾರೆ ಒಂಥರ ಖುಷಿ ಅನಿಸ್ತಾರೆ ಕಲಿಸುವಾಗ ಮಕ್ಕಳ ಜೊತೆಗೆ ನಾವು ಮಕ್ಕಳಾದಾಗ ಒಂಥರ ಒಂಥರ ಹೆಮ್ಮೆ ಇದೆ ಈ ಕೆಲಸ ಮಾಡ್ತಿರೋದಕ್ಕೆ ಖುಷಿ ಇದೆ ಈ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಎರಡು ಮತ್ತು ಮೂರನೇ ಕ್ಲಾಸಿಗೆ ಆಂಗ್ಲ ಮಾಧ್ಯಮವೂ ಕೂಡ ಇದೆ ಇಲ್ಲಿ ಈಗ ಇರುವಂತದ್ದು ಇಂಗ್ಲಿಷ್ ಮೀಡಿಯಂನ ಮಕ್ಕಳು ನಮಸ್ಕಾರ ನಮಸ್ತೆ 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 ಎಲ್ಲ ಒಟ್ಟಿಗೆ ಓಕೆ ಇಂಗ್ಲಿಷ್ ಮೀಡಿಯಂ ಹೇಗಾಗ್ತಾ ಉಂಟು ಇಂಗ್ಲಿಷ್ ಅಲ್ಲಿ ಆಮೇಲೆ ಖುಷಿ ಆಗ್ತಾ ಉಂಟಾ ಎಷ್ಟು ಜನ ಇದ್ದೀರಿ ನೀವು ತರ್ಟೀನ್ ಬನ್ನಿ ಇಲ್ಲಿ ಬನ್ನಿ ಬೇಡ ಬೇಡ ಏನ್ ಹೆಸರು ಸನ್ನಿಧಿ ಸನ್ನಿಧಿ ಮತ್ತೆ ಈಗ ಎಂತೆಲ್ಲ ಇಲ್ಲಿ ಕಲಿಸ್ತಾರೆ ಬೆಳಗಿಂದ ಬೆಳಗಿಂದ ಓದಿಸ್ತಾರೆ ಎಂತೆಲ್ಲ ಓದಿಸ್ತಾರೆ ಕನ್ನಡ ಕನ್ನಡ ಆಮೇಲೆ ಆಮೇಲೆ ಬರೀಸ್ತಾರೆ ಓದಿಸ್ತಾರೆ ಇಂಗ್ಲಿಷ್ ಇಂಗ್ಲಿಷ್ ಎ ಬಿ ಸಿ ಡಿ ಎಲ್ಲ ಕಲಿಸೋದಿಲ್ವಾ ಪರೀಕ್ಷೆ ಎಲ್ಲ ಕೊಡ್ತಾರೆ ಪರೀಕ್ಷೆ ಕೊಡ್ತಾರೆ ನಿಮಗೆ ತಪ್ಪಲ್ಲ ಇಲ್ಲ ನಮಗೆ ಕೊಡ್ತಾರೆ ದೊಡ್ಡ ಆಗಿದೆ ಅದಕ್ಕೆ ಕೊಡ್ತಾರೆ ಅದಕ್ಕೆ ಕೊಡ್ಬೇಕಾ ಪರೀಕ್ಷೆ ಕೊಡ್ಬೇಕು ಅಲ್ಲ ಮೂರಾಗ್ಬೇಕು ಇಲ್ಲಿ ಬಾ ಇಲ್ಲಿ ಬಾ ಎಂತ ಎಂತ ನೀನ್ ಎಂತ ಹೇಳಿದ್ದು ನಾವು ಪರೀಕ್ಷೆಯಲ್ಲಿ ಮೂರ್ ಪಾಸ್ ಆದ್ರೆ ಮೂರನೇ ಆಗ್ಬೇಕು ಈಗ ಮೂರನೇ ಆಗ್ಬೇಕಾದ್ರೆ ಪರೀಕ್ಷೆ ಬರೀಬೇಕಾ ನಿಮಗೆಲ್ಲ ಸ್ಲೇಟ್ ಇತ್ತ ಎಂತ ಇತ್ತು ನಮಗೆ ಬುಕ್ ಎಲ್ಲ ಉಂಟು ದೊಡ್ಡ ದೊಡ್ಡ ಬುಕ್ ಕಾಪಿ ಎಲ್ಲ ಉಂಟು ಏನು ಎಂತ ತಿಂದದೆಂತ ಬೆಳಿಗ್ಗೆ ದೋಸೆ ಸಾಂಬಾರ್ ಎಂತ ಸಾಂಬಾರ್ ಇಲ್ಲಿ ಈಗ ಬೆಳಿಗ್ಗೆ ಎಂತ ಕೊಡ್ತಾರ ಇಲ್ಲಿ ಹಾಲು ಏನಾದ್ರು ಕೊಡ್ತಾರ ಕೊಡ್ತಾರೆ ಮಧ್ಯ ಊಟ ಸಾಂಬಾರ ಎಲ್ಲ ಇರ್ತದೆ ಸಾಂಬಾರ ಎಲ್ಲ ಇರ್ತಾರ ಖುಷಿ ಆಗ್ತದ ಖುಷಿ ಆಗ್ತದಲ್ಲ ಅದೆಂತ ಅಲ್ಲು ಬಾರಿ ಚಂದದ ಅಲ್ಲು ಅಕ್ಕ ಅಲ್ಲಿ ಅಲ್ಲಿ ನೋಡು ಹಾಯ್ ಏನ್ ಹೆಸರು ಯಾವ ಕ್ಲಾಸು ಹೇಳು ಒಂದನೇ ಅಂತ ಕೈ ತೋರಿಸು ಒಂದನೆಯ ನೀವ್ ಆಗೆಲ್ಲ ಮಿಸ್ ಹತ್ರ ಕೇಳ್ತಿದ್ರಲ್ಲ ಹೇಗೆ ಕೇಳ್ತಿದ್ದದು ಹೊರಗೆ ಹೋಗ್ಬೇಕಾದ್ರೆ ಇಲ್ಲಿ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಬಹಳ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಿದ್ದಾರೆ ಬಹಳ ಖುಷಿ ಖುಷಿಯಾಗಿದ್ದಾರೆ ಎಲ್ಲರೂ ಕೂಡ ಗಮ್ಮತ್ತಲ್ಲಿದ್ದಾರೆ ಇವರ ಭವ್ಯ ಭವಿಷ್ಯ ಹೀಗಿರ್ಲಿ ಯಾಕೆಂತಂದ್ರೆ ಬಹಳ ಉತ್ತಮವಾದಂತಹ ಭವಿಷ್ಯ ಇವರದಾಗ್ಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಮುಂದಿನ ತರಗತಿಗೆ ಹೋಗೋಣ ಒಂದಷ್ಟು ಜನ ಸ್ಟೂಡೆಂಟ್ಸ್ ಅನ್ನ ಮಾತಾಡಿಸಿ ಆ ನಂತರ ಇಲ್ಲಿಯ ಅಧ್ಯಾಪಕ ವೃಂದ ಮತ್ತು ಹಳೆ ವಿದ್ಯಾರ್ಥಿ ವೃಂದ ಇಲ್ಲಿಯ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ಎಲ್ಲರನ್ನು ಕೂಡ ಮಾತಾಡಿಸುವ ಇದೀಗ ಎಂಟನೇ ಕ್ಲಾಸ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ಇಲ್ಲ ನೀವಿದ್ಯಾ ಇಲ್ಲ ಯಾರು ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ ಯಾರಿಲ್ಲ ಈಗ ಹೇಗೆ ಆಗ್ತಾ ಉಂಟು ಕ್ಲಾಸ್ ಎಲ್ಲ ಚೆನ್ನಾಗಿ ಆಗ್ತದೆ ಯಾವ ಊರು ನಿಮ್ದು ನಂದು ಮೂಡಿಗೆರೆ ಮೂಡಿಗೆರೆ ಹಾವೇರಿ ಹಾವೇರಿ ಚಿಕ್ಕಮಂಗ್ಳೂರು ನಂದು ಮೂಡಿಗೆರೆ ಮುಲಾರ್ 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 ಅಂದ್ರೆ ಎಲ್ಲಿ ಅಲ್ಲಿ ಸೀಟ್ ಹತ್ರ ಒಳಗೆ ಹೋಗ್ಬೇಕಲ್ಲ ಸೀಟ್ ಹತ್ರ ಒಳಗೆ ಹೋಗ್ಬೇಕು ಊರಿನವ ನೀವು ಒಬ್ಬನೇ ಇವರೆಲ್ಲ ಏರಿಯಲ್ಲ ಯಾರು ಅವರು ಮೂಡಿಗೆರೆ ಮೂಡಿಗೆರೆ ಹೇಗಾಗ್ತಾ ಉಂಟು ಇಲ್ಲಿ ಶಾಲೆ ಚೆನ್ನಾಗಾಗ್ತಾ ಉಂಟು
ನೀವು ಹಾಸ್ಟೆಲ್ ಅಲ್ಲಿ ಇರೋದಾ? ಎಲ್ಲಿ? ಇಲ್ಲ ಮುಂಡಾಜವಾಸ ಹಾಸ್ಟೆಲ್. ಹೌದಾ? ಮತ್ತೆ ಎಷ್ಟು ವರ್ಷದಿಂದ ಇಲ್ಲಿ ಓದ್ತಾ ಇದ್ದೀನಿ? ನಾನು ಇಲ್ಲಿ 3 ವರ್ಷದಿಂದ. 3 ವರ್ಷದಿಂದ ಆರನೇ ಕ್ಲಾಸ್ ಬಂದಿದ್ದೀನಿ. ಹೇಗಾಗ್ತಂತು? ಇಲ್ಲ ಚೆನ್ನಾಗಾಗ್ತದೆ. ಈಗ ಎಂತ ಎಂತ ಎಲ್ಲ ಕಲ್ತಿದ್ದಿ? ನಾನು ಕಲಿತೀನಿ. ತುಳು ಸಹ ಬರುತ್ತಾ? ಬರ್ತದೆ. ಇಲ್ಲಿ ಬಂದು ಕಲ್ತದ? ಇಲ್ಲ ಮೊದ್ಲೇ ಗೊತ್ತಿತ್ತು. ಮೊದ್ಲೇ ಗೊತ್ತಿತ್ತು. ನಿಂಗೆ ಬರ್ತು? ಹಾವೇರಿ? ಹೆಂಗೆ ಹಾವೇರಿ ಅವ್ರು ಇಲ್ಲಿ ಹಂಗೆ? ಇದು ಒಬ್ರು ಇದ್ರ ಬೇರೆ ಜನ ಅವ್ರು ಇಲ್ಲಿಗೆ ಹಾಕಿ ಮಕ್ಕಳೆಲ್ಲ ಕಲಿತ್ರ, ಅದಕ್ಕಾಗಿ ನಮ್ಮ ಮನೆಯಲ್ಲಿ ಕಳಿಸಿ. ಮನೆಯವರೆಲ್ಲ ಎಲ್ಲಿದ್ದಾರೆ? ಹಾವೇರಿ. ಹಾವೇರಿ ಹೇಗಿದಾರ? ಹೆಂಗ ಹೆಂಗೈತಿ ಇಲ್ಲಿ? ಚಂದ ಆಗ್ತಿ. ಚೆನ್ನಾಗೈತಿ? ಹಾವೇರಿ ಚೆನ್ನಾಗಿದ್ಯಾ? ಮುಂಡಾಜಿ ಚೆನ್ನಾಗಿದ್ಯಾ? ಎರಡು ಚೆನ್ನಾಗಿದೆ. ಎರಡು ಚೆನ್ನಾಗಿದೆ. ಹಾವೇರಿ ಬಿಡಂಗಿಲ್ಲ ನೀನು ಅಲ್ಲ. ಹಾವೇರಿ ಜನ ಮುಂಡಾಜೆ ಮುಂಡಾಜಿ ಚೆನ್ನಾಗಿದೆ. ಹುಳು ಬರುತ್ತಾ ನಿಂಗೆ? ಕಲ್ತಿದ್ಯಾ? ಕಲಿತಿದ್ಯಾ? ಖುಷಿ ಆಗ್ತದ್ಯಾ? ಖುಷಿ ಆಗ್ತದೆ ನೋಡಿ. ಇದು ಬಹಳ ವಿಶೇಷ, ಯಾಕೆಂತಂದ್ರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವಂತಹ ಶಾಲೆ, ಅದರ ಜೊತೆಗೆ ಇಲ್ಲಿ ಬೇರೆ ಬೇರೆ ಊರಿನವರು, ಮೂಡಿಗೆರೆ ಅವರು, ಚಿಕ್ಕಮಗಳೂರು ಜಿಲ್ಲೆಯವರು, ಹಾಸನ ಜಿಲ್ಲೆಯವರು, ಹಾವೇರಿಯವರೆಲ್ಲ ಬಂದಿದ್ದಾರೆ. ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ, ಜೊತೆಗೆ ಇಲ್ಲಿ ಹಾಸ್ಟೆಲ್ ನಲ್ಲಿ ವಾಸ ಆಗಿಕೊಂಡು ಅಥವಾ ಹಾಸ್ಟೆಲ್ ನಲ್ಲಿ ಇದ್ದುಕೊಂಡು ಹೋಗ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ಓಕೆ, ಬಾಯ್. ಕ್ಲಾಸ್ ನ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇರಿದ್ರೆ ಯಾವ ಕ್ಲಾಸ್ ಆಗ್ತಾ ಉಂಟಾ? ಲೆಕ್ಕ ಬಾರಿ ಸುಲಭವಾ? ಲೆಕ್ಕ ಹೌದಾ? ಲೆಕ್ಕದಲ್ಲಿ ಎಷ್ಟು ನಿಂಗೆ? ನಂಗೆ 30 ಪರಿಸರ. ಪರಿಸರವಾ? ಗಣಿತ. 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 ಈಗ ಬೆಳಿಗ್ಗೆ ಎಂತೆಲ್ಲ ಇರ್ತದೆ ಇಲ್ಲಿ ಬಂದ ಕೂಡಲೇ, ಶಾಲೆಗೆ ಬಂದ ಕೂಡಲೇ? ಇಂಗ್ಲಿಷ್. ಆಮೇಲೆ? ಆಮೇಲೆ ಕನ್ನಡ. ಆಮೇಲೆ ವಿಜ್ಞಾನ. ಆಮೇಲೆ ಸಾಹಿತ್ಯ. ಹಾಲು ಇರುವುದಿಲ್ವಾ ಮಾರೆ? ಹಾಲು ಕೊಡುದಿಲ್ವಾ? ಅದು ಹೇಳಲಿಕ್ಕಿಲ್ವಾ? ಎಂತೆಲ್ಲ ಕೊಡ್ತಾರೆ? ಹಾಲು. ಹಾ. ಮತ್ತೆ ಮಧ್ಯಾಹ್ನ ಮಧ್ಯಾಹ್ನ ಊಟ. ಹಾ. ಅಷ್ಟೇ. ಅಷ್ಟೇ? ಹಾ. ಚಿಕ್ಕಿ. ಹಾ. ಚಿಕ್ಕಿ. ಚಿಕ್ಕಿ. ಎಲ್ಲಿ ಚಿಕ್ಕಿ ಉಂಟಾ ಇಲ್ಲಿ? ಹಾ. ಮಾತಾಡ್ಸುವ ಮೇಡಮ್. ನಮಸ್ಕಾರ. ನಮಸ್ತೆ. ಎಂತ ಹೆಸರು? ಆಶಿಫಾ. ಆಶಿಫಾ. ಹೇಗಾಗ್ತುಂಟು ಶಾಲೆಯಲ್ಲಿ? ಹೇಗಾಗ್ತುಂಟು? ಖುಷಿ ಆಗ್ತುಂಟು. ಖುಷಿ ಆಗ್ತುಂಟಾ? ಯಾರ ಮಗಳು ನೀನು? ಅವರು ಅಶ್ರಫ್ ಅಲಿ ಕುಂಜಿ. ಅಶ್ರಫ್ ಅಲಿ ಕುಂಜಿ ಅವರ ಮಗಳ? ಈಗ ನೀನು ಅಪ್ಪ ಸಹ ಇಲ್ಲೇ ಓದಿದ? ಹೌದು. ಈಗ ಕ್ಲಾಸಲ್ಲಿ ಎಂತೆಲ್ಲ ಮಾಡ್ತೀವಿ ನೀವು? ನಾವು ಇದು ಪಾಠ ಆಕ್ಟಿವಿಟೀಸ್ ಎಲ್ಲ ಎಲ್ಲ ಮಾಡ್ತೀವಿ. ಏನೆಲ್ಲ ಕಲಿಸ್ತಾರೆ ಇಲ್ಲಿ? ಇಲ್ಲಿ ವಿಜ್ಞಾನ ಪಾಠ. ಪಾಠ ಬಿಟ್ಟು? ಪಾಠ ಬಿಟ್ಟು ಆಟ. ಆಟ ಯಾವುದೆಲ್ಲ? ಫುಟ್ಬಾಲ್, ಮತ್ತೆ ಕಬಡ್ಡಿ, ಖೋಖೋ. ಇಲ್ಲಿ ಕಬಡ್ಡಿಯಲ್ಲಿ ಯಾರು ಹುಷಾರು? ಯಾರು ಪ್ರತಾಪ್ ಜೋರಿ? ಹುಡುಗಿಯರಲ್ಲಿ ಯಾವುದು ಆಟ ಆಡ್ತಾರೆ? ನೀ ಆಟ ಆಡ್ತಿ? ಯಾವುದು? ಕಬಡ್ಡಿ. ಕಬಡ್ಡಿ ಆಟ ಆಡ್ತಿ? ರೈಡ್ರ ಡಿಫೆಂಡರ? ರೈಡ್ರು. ರೈಡ್ರಾ? ಖುಷಿ ಆಗ್ತದೆ ಶಾಲೆ? ಗಮ್ಮತ್ ಆಗ್ತದೆ. ಯಾರು ನಿನ್ನ ಬೆಸ್ಟ್ ಫ್ರೆಂಡ್ ಯಾರು ಇಲ್ಲಿ? ಅವಳು. ಯಾಕೆ ನೀನು ಅವಳು ಅಲ್ಲಿ ನೀನು ಇಲ್ಲಿ? ಅದು ದೂರ ದೂರ. ಹೌದಾ? ಚೆನ್ನಾಗಾಗ್ತುಂಟು. ಖುಷಿ ಆಗ್ತದೆ. ಎರ್ಮಾಳ್ ಪಲ್ಕೆ. ಎರ್ಮಾಳ್ ಪಲ್ಕೆ ಎಂತಿಲ್ಲ ಮಾತಾಡ್ಲಿಕ್ಕಿಲ್ಲ ಎಂತದ? ಹೇಳಿ. ನನ್ನ ಹೆಸರು ಸಂಚಿತ. ಶಾಲೆಯಲ್ಲಿ ತುಂಬಾ ಚಂದ ಆಗ್ತದೆ. ಖುಷಿ. ನನ್ನ ಹೆಸರು ಅಂಕಿತ. ಶಾಲೆಯಲ್ಲಿ ತುಂಬಾ ಚೆನ್ನಾಗ್ತದೆ. ಟೀಚರ್ ಅವರು ಚಂದ ಪಾಠ ಎಲ್ಲ ಮಾಡ್ತಾರೆ. ಚಂದ ಪಾಠ ಮಾಡ್ತಾರ? ಚಂದ ಅಂದ್ರೆ ಹೇಗೆ ಪಾಠ ಮಾಡುದು? ಅರ್ಥ ಆಗುವ ಹಾಗೆ? ಅರ್ಥ ಆಗು. ಇಲ್ಲ. ನನ್ನ ಹೆಸರು ಜಿದಾ. ಹೇಗಾಗ್ತದೆ ಶಾಲೆ? ಸೂಪರ್ ಆಗ್ತದೆ. ಸೂಪರ್. ನನ್ನ ಹೆಸರು ಸಾತ್ವಿ. ಶಾಲೆ ಚಂದ ಆಗ್ತದೆ. ಪಾಠ ಎಲ್ಲ ಚಂದ. ಜೋರು ಟೀಚರ್ ಯಾರ? ಎಲ್ಲರೂ ಹೇಳಿ, ಜೋರಿನ ಟೀಚರ್ ಯಾರು? ಸೇವಕ ಟೀಚರ್.
ಯಾರು ಎಲ್ಲ ಪಾಪದ ಟೀಚರ್ ಯಾರು? ಜೋರು ಹೇಳಿ. ಜೋರಿನ ಟೀಚರ್ ಯಾರು? ನಿಮಗೆ ಸೇವಂತಿ ಟೀಚರ್ ಹತ್ರ ಹೇಳ್ತೇನೆ. ನನ್ನ ಹೆಸರು ಅಲೀನಾ. ಅಲೀನಾ ಎಂತ? ಅಲೀನಾ. ಅಲೀನಾ ಖುಷಿ ಆಗ್ತಾ ಉಂಟು. ನನ್ನ ಹೆಸರು ಕೀರ್ತಿ. ಕೀರ್ತಿ ಹೇಗಾಗ್ತಾ ಉಂಟು ಶಾಲೆ? ಚಂದ ಆಗ್ತದೆ. ಯಾರು ನಿನ್ನ ಫ್ರೆಂಡು? ಇಲ್ಲ ಪಾಪ. ನನ್ನ ಹೆಸರು ತನುಶ್ರೀ. ಶಾಲೆ ಚಂದ. ಪಾಪದ ಟೀಚರ್ ಯಾರು? ಎಲ್ಲ ಟೀಚರ್ಸ್. ಯಾರು ಟೀಚರ್? ಜೋರು ಹೇಳಿ. ಜೋರು ಮುಂಡಜೆಯ ಸರ್ಕಾರಿ ಉನ್ನತೀಕರಿಸಿದ ಈ ಶಾಲೆಯ ಅಭಿವೃದ್ಧಿಗೆ ಪ್ರಮುಖ ಪಾತ್ರವನ್ನ ವಹಿಸಿದವರು ಇಲ್ಲಿಯ ಹಳೆ ವಿದ್ಯಾರ್ಥಿಗಳು. ಜೊತೆಗೆ ಶತಮಾನೋತ್ಸವ ಸಮಿತಿ ಅಂದ್ರೆ ಶತಮಾನೋತ್ಸವ ಆಚರಣೆಯು ಕೂಡ ಬಹಳ ವಿಜೃಂಭಣೆಯಿಂದ 2022 ನಡೆದಿರುವಂತದ್ದು. 1922 2022 100 ವರ್ಷಗಳ ಕಾಲ ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿ ಹೋಗಿ ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಬೇರೆ ಬೇರೆ ಕಡೆ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿದ್ದಾರೆ. ಇದೀಗ ನಮ್ಮ ಜೊತೆಗೆ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಗೋಪಾಲಕೃಷ್ಣ ಆಡೂರ್ ಅವರು ಇದ್ದಾರೆ. ಸರ್, ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾಗಿದ್ದೀರಿ, ಈ ಶಾಲೆಯ ಬೆಳವಣಿಗೆಯನ್ನು ನೋಡ್ತಾ ನೋಡ್ತಾ ಬಂದಿದ್ದೀರಿ, ಮುಂಡಾಜೆ ಶಾಲೆ ಅಂತಂದಾಗ ನಿಮಗೆ ಫಸ್ಟ್ ನೆನಪಿಗೆ ಬರುವುದೇನು? ಮುಂಡಾಜೆ ಶಾಲೆಯಲ್ಲಿ ನಾವು 7 ವರ್ಷ ಇಲ್ಲಿ ಕಲ್ತಿದ್ದೇವೆ, 17 ವರ್ಷ ಸರ್ವಿಸ್ ಮಾಡಿದ್ದೇವೆ. ಆಗ ಆ ಹಂತದಲ್ಲಿ ಇಲ್ಲಿ ಬಂದ ಆರಂಭದ ಅಂದ್ರೆ 68ನೇ ಇಸವಿಯಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆ ಮಾಡಿ ಶಾಲೆಗಾಗಿ ನಾವು ನಮ್ಮ ಬಳಗ ಹಳೆ ವಿದ್ಯಾರ್ಥಿ ಸಂಘದ ಬಳಗ ಎಲ್ಲರೂ ಕೂಡಿ ಶಾಲೆಯ ಅಭಿವೃದ್ಧಿಗಾಗಿ ಮತ್ತು ಮಾತೃಶಾಲಾ ಶ್ರೇಯಾಭಿವೃದ್ಧಿಯ ದೃಷ್ಟಿಯಿಂದ ಸಹಕರಿಸುತ್ತಾ ಇದ್ದೇವೆ. ಪ್ರತಿ ವರ್ಷ ವರ್ಧಂತ್ಯೋತ್ಸವ ಆಗಲಿ ಶಾಲಾ ಕಾರ್ಯಕ್ರಮಗಳಲ್ಲಿ ಹಳೆ ವಿದ್ಯಾರ್ಥಿ ಸಂಘವು ಸಕ್ರಿಯವಾಗಿ ಭಾಗವಹಿಸ್ತಾ ಉಂಟು ಈ ತನಕ ಕೂಡ. ಹಾಗೆಯೇ 50ನೇ ವರ್ಷದ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್, 60ನೇ ವರ್ಷದ ವಜ್ರ ಮಹೋತ್ಸವ, 75ನೇ ವರ್ಷದ ಮತ್ತು ಈಗ ಪ್ರಕೃತ 100ನೇ ವರ್ಷದ ಕಾರ್ಯಕ್ರಮವನ್ನು ಈಗ ತೊಡಗಿಸಿಕೊಂಡಿದ್ದೇವೆ. 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಶಾಸಕರಿಂದ, MLC ಅವರುಗಳಿಂದ ಮತ್ತು ಕರ್ನಾಟಕ ಸರ್ಕಾರದಿಂದ ಸಹಾಯವನ್ನು ಪಡೆದು 2 ಕ್ಲಾಸ್ ರೂಮು ಕರ್ನಾಟಕ ಸರ್ಕಾರದ ವತಿಯಿಂದ, ಆಮೇಲೆ MLC ಪ್ರತಾಪರಾವ್ 4 ಲಕ್ಷ, MLC ಹರೀಶ್ ಕುಮಾರ್ ಅವರು 3 ಲಕ್ಷ, MLA ಹರೀಶ್ ಮುಂಜಾ ಅವರು ಸುಮಾರು 5 ಲಕ್ಷ, ಇದಕ್ಕೆ 5 ಲಕ್ಷ MRP 10 ಲಕ್ಷ MRP ಕ್ರಿಯಾಯೋಜಿತ ಉನ್ನತ ಶೌಚಾಲಯ ಅದಕ್ಕೆ, ಹಾಗೆ ಒಟ್ಟಿಗೆ 18 ಲಕ್ಷ ರೂಪಾಯಿ ಅನುದಾನ ತೊಡಗುವಿಕೆಯನ್ನು ಶಾಲೆಗೆ ಮಾಡಿಸಿಕೊಟ್ಟಿದ್ದಾರೆ. ಪಂಚಾಯತ್ ವತಿಯಿಂದಲೂ ಕೂಡ ಶಾಲಾ ಗ್ರೌಂಡ್ ವಿಸ್ತರಣೆ, ಶಾಲಾ ದುರಸ್ತಿ ಮತ್ತು ಪೇಂಟಿಂಗ್ ಇತ್ಯಾದಿ ಮಾರ್ಗ ಇತ್ಯಾದಿಗಳಿಗೆ ಒಟ್ಟಿಗೆ 23 ಲಕ್ಷ ರೂಪಾಯಿಯನ್ನು ಪಂಚಾಯತ್ ವತಿಯಿಂದ ತೊಡಗಿಸಿಕೊಂಡಿದ್ದೇವೆ. ಹೀಗೆ 1,15,00,000 ಕಾಮಗಾರಿ ಈ ಶಾಲೆಗೆ ಈಗ ಪ್ರಕೃತ 6 ತಿಂಗಳಿಂದ ಇತ್ತೀಚೆಗೆ ನಡೆದು ಈಗ ಶಾಲೆ ಈ ಹಂತದಲ್ಲಿದೆ. ಮೇಲಿನ ಕಟ್ಟಡವನ್ನು ನಾವು ಕಟ್ಟಲು ತೊಡಗಿಸಿಕೊಂಡಿದ್ದೇವೆ. ಹಳೆ ನಮ್ಮ ಶತಮಾನೋತ್ಸವ ಸಮಿತಿ ಅದಕ್ಕೆ 10 ಲಕ್ಷ ರೂಪಾಯಿ ಹಾಕಿ ಬಿಲ್ಡಿಂಗಿನ ಸ್ಲ್ಯಾಬಿನವರೆಗೆ ಮಾಡಿದೆ. ಗೋಡೆಯ ಕೆಲಸ ಮತ್ತು ಸರಣಿಯ ಕೆಲಸ ಆಗಬೇಕು, ಅದರ ಮೇಲೆ ಸಭಾಭವನ ಕಟ್ಟಬೇಕೆಂಬ ಉದ್ದೇಶ. ಸರ್ಕಾರದ ವತಿಯಿಂದ MLC MLA ಜಿಲ್ಲಾ ಪರಿಷತ್ತು ಮೆಂಬರ್ಗಳ ಎಲ್ಲರ ಸಹಕಾರ ಇದ್ದರೆ ಅದು ಮಾತ್ರ ಮಾಡಬಹುದು ಅಂತೇಳಿ ನಾನು ಯೋಚಿಸಿ ತೊಡಗಿದ್ದೇವೆ, ಪ್ರಯತ್ನಿಸ್ತಾ ಇದ್ದೇವೆ. ಅಷ್ಟೇ. ಹಾಂ, ಸ್ಟೇಜು ಈ ಹಂತದಲ್ಲಿ ಸ್ಟೇಜಿಗೆ 7.5 ಲಕ್ಷ ನಮ್ಮ ಶತಮಾನೋತ್ಸವ ಸಮಿತಿ ಹಾಕಿದೆ, ತೊಡಗಿಸಿಕೊಂಡಿದೆ. ಇದನ್ನು ಈ ರೀತಿಯಲ್ಲಿ ಶಾಲೆಗೆ 100ನೇ ವರ್ಷದ ನೆನಪಿಗಾಗಿ ಕಟ್ಟಿಸಿ ಆ ಹೆಸರನ್ನು ಹಾಕಿಸಿದ್ದೇವೆ. ಸರ್, ಒಂದು ಕೇಳಬೇಕು ನಿಮ್ಮ, ನೀವು ಓದ್ತಾ ಇರುವಾಗ ಶಾಲೆ ಹೇಗಿತ್ತು, ವಾತಾವರಣ ಹೇಗಿತ್ತು, ಈಗಿನ ಮಕ್ಕಳು ಹೇಗಿದ್ದಾರೆ? ಅಂದರೆ ನಾನು 52ನೇ ಇಸವಿಯಲ್ಲಿ ಇದ್ದಾಗ ಒಂದು ಬಿಲ್ಡಿಂಗ್, 2 ಕ್ಲಾಸ್ರೂಮಿನ ಒಂದು ಬಿಲ್ಡಿಂಗ್ ಮಾತ್ರ ಇತ್ತು, 2 ಕ್ಲಾಸ್ರೂಮಿನ ಬಿಲ್ಡಿಂಗ್. ಅದು ನಿಜವಾಗಿದ್ದರೆ ಒಂದು ಶಾಲೆಯ ಲಕ್ಕಿ ಬಿಲ್ಡಿಂಗ್, ಯಾಕೆಂದರೆ ಅದೇ 2 ಕ್ಲಾಸ್ರೂಮಿನ ಅದೇ ಬಿಲ್ಡಿಂಗ್ನಲ್ಲಿ ಒಂದಷ್ಟು ವರ್ಷಗಳು ನಮ್ಮ ಶಾಲೆ ನಡೆದದ್ದು ಮಾತ್ರ ಅಲ್ಲ, ನೆರೆಯ ಹೈಸ್ಕೂಲ್ ಕೂಡ ಅದೇ ಬಿಲ್ಡಿಂಗ್ ಅದೇ ಕೋಣೆಯಲ್ಲಿ ಆರಂಭಿಸಿ ಮಾನ್ಯ ಶಂಕರನಾರಾಯಣ ಭಟ್ರು ಮತ್ತು ವೀರೇಶ್ವರ ಭಟ್ಕೆಯವರ ಮುಂದಾಳತನದಲ್ಲಿ ಅದು ಆರಂಭಿಸಿ ಈಗ ನೆರೆಯಲ್ಲಿ ಹೈಸ್ಕೂಲ್ ಮೆರೆಯುತ್ತಾ ಇದೆ. ಅದು ಆರಂಭ ಆಗಿದ್ದು ನಮ್ಮ ಈ ಕೊಠಡಿಯಲ್ಲಿ, ಹೈಮೆಂಟ್ ಯಾವ ಕೊಠಡಿಯಲ್ಲಿ. ನಾವು ಅದನ್ನು ಖಂಡಿತ ಆ ದೃಷ್ಟಿಯಲ್ಲೇ ನೆನಪಿಸಿಕೊಳ್ಬೇಕು. ನಮ್ಮದೇ
ಈ ಶಾಲೆಯ ಬೆಳವಣಿಗೆಯಾಗಿ ಅಲ್ಲಿ ಹೈಸ್ಕೂಲು ಇವತ್ತು ಮೆರೆಯುತ್ತಾ ಇದ್ರೆ ಅದಕ್ಕೆ ಮೂಲ ಸ್ಥಳ ಆರಂಭದ್ದು ನಮ್ಮ ಈ ಹೈ ಮಿಲಿಟ್ರಿ ಬಿಲ್ಡಿಂಗ್. ಹಾಗೆ ಆ ಹಂತದಿಂದ ಏಳನೇ ಕ್ಲಾಸ್ ಆಯಿತು, ಎಂಟನೇ ಕ್ಲಾಸ್ ಅಂದರೆ ಉನ್ನತೀಕರಿಸಿದ ಎಂಟನೇ ಕ್ಲಾಸ್ ಆಯಿತು, ಹೀಗೆ ತೊಡಗಿಸಿಕೊಂಡು ಈ ಹಂತದವರೆಗೆ ಮುಂದುವರಿತಾ ಉಂಟು. ಮತ್ತೊಬ್ಬರು ಹಿರಿಯ ವಿದ್ಯಾರ್ಥಿ ಮತ್ತು ಈ ಶಾಲೆಯಲ್ಲಿ ಶಾಲೆಯ ಸಮಿತಿಯಲ್ಲೂ ಕೂಡ ಇರುವಂಥವ್ರು, ಶತಮಾನೋತ್ಸವ ಸಮಿತಿಯ ಕಾರ್ಯದರ್ಶಿ ಅಶ್ರಫ್ ಅಲಿ ಕುನಿಯವರೇ, ಈ ಶಾಲೆಯ ಬೆಳವಣಿಗೆಯನ್ನು ನೋಡ್ತಾ ಬಂದಿದ್ದೀರಿ, ಬಹಳಷ್ಟು ಜನ ಸಹಕಾರವನ್ನು ನೀಡಿದ್ದಾರೆ ಎನ್ನುವಂಥದ್ದು, ಹಳೆ ವಿದ್ಯಾರ್ಥಿಗಳು ಈ ಶಾಲೆಗೆ ಏನೇನೆಲ್ಲ ಮಾಡಿದ್ದಾರೆ? ನಾನು 1985 93 ವಯಸ್ಸಿನವರೆಗೆ ಇಲ್ಲಿ 1 ಬಾಲವಾಡಿ ಇತ್ತು, ಆಗ ಬಾಲವಾಡಿಯಿಂದ 7 ಕ್ಲಾಸ್ನವರೆಗೆ ಇಲ್ಲಿ ವಿದ್ಯಾಭ್ಯಾಸ ಪಡೆದಿದ್ದೇನೆ. ನಾವು ಈ ಶಾಲೆ ಶತಮಾನೋತ್ಸವ ವಿಷಯಕ್ಕೆ ಬಂದಾಗ, ನಾವು 2019 22 ಶತಮಾನೋತ್ಸವ ಉಂಟು ಅಂತೇಳಿ 19 ನಾವು ನಮ್ಮ ಹಳೆ ವಿದ್ಯಾರ್ಥಿಗಳು ಒಟ್ಟು ಹಾಕಬೇಕಂತೇಳಿ ನಾವೆಲ್ಲ ಊರಿನವರೆಲ್ಲ ಚರ್ಚೆ ಮಾಡಿಕೊಂಡು ನಾವೊಂದು ವಾಟ್ಸಪ್ ಗ್ರೂಪ್ ರಚನೆ ಮಾಡಿ ಅದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳು ಸಾಕಷ್ಟು ಮಂದಿನ ಸೇರಿಸ್ತಾ ಬಂದು ಒಂದು ಒಳ್ಳೆ ಬಳಗ ಮಾಡಿಕೊಂಡೆವು. ಅದರ ಮೂಲಕ ನಮಗೆ ಇದನ್ನು ಪ್ರಚಾರ ಮಾಡಲಿಕ್ಕೆ ಸುಲಭ ಆಯಿತು. ಕೆಲವರು ಬೆಂಗಳೂರಲ್ಲಿ, ನಾನು ಬೆಂಗಳೂರಿಗೂ ಹೋಗಿದ್ದೆ ಈ ಸಂಬಂಧ, ಅಲ್ಲಿ NS ಹೊಳ್ಳ ಅವರನ್ನು ಭೇಟಿ ಮಾಡಿದ್ದೆ, ಅಲ್ಲಿ ಮುಂಡಾಜ ಬಳಗ ಅಂತ ಹೇಳಿದೆ, ಅವರನ್ನೆಲ್ಲ ಸಂಪರ್ಕ ತಂದು ಬೇರೆ ಬೇರೆ ಕಡೆಯಲ್ಲಿ ಉದ್ಯೋಗದಲ್ಲಿರುವವರನ್ನೆಲ್ಲ ಸೇರಿಸಿಕೊಂಡು ಅವರ ಕಡೆಯಿಂದ ಹೆಚ್ಚಿನ ಸಹಕಾರವನ್ನು ನಾವು ಪಡೀಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ನಮ್ಮ ಒಂದು ಆಸೆ ಇದ್ದದ ಏನಂತ ಹೇಳಿದ್ರೆ, ನಮ್ಮ ಈ ಮುಂಡಾಜೆ ಈ ಶಾಲೆ ಮುಂಡಾಜೆ ಗ್ರಾಮದಲ್ಲಿ ಚಾಮುಂಡಿ ನಗರದಲ್ಲಿ ಒಂದು ಶಾಲೆ ಇದೆ, ಕೊಮ್ಮಿನಡ್ಕದಲ್ಲಿ ಒಂದು ಶಾಲೆ ಇದೆ, ಆಮೇಲೆ ಇಲ್ಲಿ ಸಿದ್ದಬೈಲ್ ಪರಾರಿಯಲ್ಲಿ ಒಂದು ಶಾಲೆ ಇದೆ, ಮುನಾರಲ್ಲಿ ಒಂದು ಶಾಲೆ ಇದೆ. ಮಾದರಿ ಶಾಲೆಯಾಗಿ ರೂಪುಗೊಳಿಸುವುದಾದ್ರೆ ಕಿಮ್ಮನೆ ರತ್ನಾಕರ್ ಇರುವಾಗ ಒಂದು ಯೋಜನೆ ಇತ್ತು, ಅದು ಗ್ರಾಮಕ್ಕೆ ಒಂದು ಮಾದರಿ ಶಾಲೆ ಅಂತ ಹೇಳಿ. ಹಾಗೆ ಮಾಡೋದಾದ್ರೆ ನಮ್ದು ಇದು ಕೇಂದ್ರ ಆಗಬೇಕು ಅಂತೇಳಿ ನಮ್ಮ ಆಸೆ. ಯಾಕೆಂದ್ರೆ ಇಲ್ಲೆಲ್ಲ ಮೂಲಭೂತ ಸೌಕರ್ಯ ಉಂಟು, 2 30 ಸೆನ್ಸ್ ಚಿಲ್ಲರ್ ಜಾಗ ಉಂಟು ಶಾಲೆಗೆ, ಕಟ್ಟಡಗಳು ಒಳ್ಳೆ ಆಗಿದೆ. ಅದರಿಂದಾಗಿ ಅದೆಲ್ಲ ಇಲ್ಲಿ ಒಟ್ಟಾಗಿ ಒಂದು ಮಾದರಿ ಶಾಲೆ, ಕನ್ನಡ ಮಾಧ್ಯಮದಲ್ಲಿ ಒಂದು ಮಾದರಿ ಶಾಲೆ ಅಂದ್ರೆ ಅದರಲ್ಲಿ ಒಳ್ಳೆ ಗಾರ್ಡನ್ ಇರಬೇಕು, ಅಟ್ಮಾಸ್ಫಿಯರ್ ಒಳ್ಳೆ ಇರಬೇಕು, ಒಳ್ಳೆ ಖಾಸಗಿ ಶಾಲೆ ರೀತಿಯಲ್ಲಿ ಬರಬೇಕು, ಗೋಡೆ ಬರಹಗಳು ಚಿತ್ರಗಳು ಇದೆಲ್ಲ ಬರಬೇಕಂದ್ರೆ ನಮ್ಮ ಆಸೆ. ಆ ರೀತಿಯಲ್ಲಿ ನಾವು ಹೆಜ್ಜೆ ಇಟ್ಕೊಂಡು ಹೋಗಿ ಒಂದು ಹಂತದಲ್ಲಿ ನಾವು ಯಶಸ್ಸಾಗಿದ್ದೇವೆ. ನಿಮ್ಮ ಚೈಲ್ಡ್ಹುಡ್ ಅನ್ನ ನೆನಪು ಮಾಡ್ಕೊಂಡ್ರೆ, ಈಗ ನಿಮ್ಮ ಮಗಳು ಕೂಡ ಇಲ್ಲೇ ಓದ್ತದೆ, ಅವತ್ತಿಗೂ ಇವತ್ತಿಗೂ ವ್ಯತ್ಯಾಸಗಳು ಇದಾವ? ಖಂಡಿತ ಇದೆ. ಇಲ್ಲಿ 3 ತಲೆಮಾರಿನಲ್ಲಿ ಈ ಶಾಲೆಯಲ್ಲಿ ಇದ್ದವರು ಇದ್ದಾರೆ, ಅಂದ್ರೆ ಆ ಅಜ್ಜನು ಇಲ್ಲೇ ಓದಿದ್ದು, ಮಗನು ಇಲ್ಲೇ ಓದಿದ್ದು, ಅವರ ಮಗಳು ಈಗ ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ. ಆ ರೀತಿಯ ಸಂಬಂಧ ಈ ಶಾಲೆಗೆ ಇದೆ, ಅಂದ್ರೆ 100 ಇತಿಹಾಸ. ನಾವು ಆಗಲ್ಲ ಶಾಲೆಗೆ ಬರ್ತಾ ಇದ್ದಾಗ ತುಂಬಾ ಬಡತನ ಅಂತ ಹೇಳಿದ್ರೆ ಭಯಂಕರ ಬಡತನ ಇತ್ತು. ನಮ್ಗೆ ಹಾಕ್ಲಿಕ್ಕೆ ಒಂದು ಸೆಟ್ ಡ್ರೆಸ್ ಕೂಡ ಇರಲಿಲ್ಲ, ನಾವು ಚಡ್ಡಿ ಹಾಕಿಕೊಂಡು ಬರ್ತಾ ಇದ್ದೆವು, ಚಡ್ಡಿ ಒಂದು 2 ತೂತಲ್ಲಿ ಇತ್ತು ಹಿಂದ್ಗಡೆ, ನಾವು ಜಾರು ಬಂಡಿಯಲ್ಲೆಲ್ಲ ಜಾರಿ ಅಲ್ಲೆಲ್ಲ ಹಾಲು ಮಾಡ್ಕೊಳ್ತಾ ಇದ್ದೆವು. ಅಂದ್ರೆ ಮಕ್ಕಳಾಟಿಗೆ ಆಗ ಮತ್ತೆ ಮಧ್ಯಾಹ್ನ ನಮ್ಗೆ ಸಜ್ಜಿಗೆ ಸಿಗ್ತಾ ಇತ್ತು, ಅದೇ ಆಗ. ಈಗ ಬಿಸಿ ಊಟ ಸಿಗ್ತದೆ, ಹಾಲು ಸಿಗ್ತದೆ, ಮೊಟ್ಟೆ ಸಿಗ್ತದೆ, ಅದು ಆಗ ಯಾವ ಭಾಗ್ಯದಲ್ಲೂ ಇರಲಿಲ್ಲ. ಈ ಸಜ್ಜಿಗೆ ಸಿಗುವುದೇ ನಮ್ಗೊಂದು ಖುಷಿ, ಮಧ್ಯಾಹ್ನದ ಸಜ್ಜಿಗೆ ಬೆಲ್ಲಾಗೋದು ಅಂತ ಹೇಳಿದ್ರೆ ನಮ್ಗೊಂದು ಖುಷಿ. ಅಂದ್ರೆ ನಮ್ಗೆ ಅದು ಅಷ್ಟು ಪ್ರೀತಿಯಿಂದ ನಾವು ಅದನ್ನು ಉಂಡೆ ಮಾಡಿ ಕೊಡ್ತಾ ಇದ್ದೆವು, ಆ ಉಂಡೆ ತಿಂತಾ ಇದ್ದೆವು. ಅದೆಲ್ಲ ಈಗ ನಮಗೆ ನೆನಪು ಬರ್ತದೆ ಯಾವಾಗ್ಲೂ ಕೂಡ. ನಮ್ದು ಕ್ರೀಡೆ, ಕ್ರೀಡಾ ಚಟುವಟಿಕೆ, ಪಠ್ಯೇತರ ಅಂತಂದಾಗ ಮುಂದಾಜೆ ನಿಮ್ಮ ಕ್ಲಬ್ಬಿನ ಮೂಲಕ ಬಹಳಷ್ಟು ಹೆಸರುವಾಸಿ. ಅದ್ರ ಜೊತೆಗೆ ಈ ಶಾಲೆ ಕೂಡ ಒಂದಷ್ಟು ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದೆ. ಈ ಶಾಲೆಯ ಬೆಳವಣಿಗೆಯಲ್ಲಿ ತಾವು ಕೂಡ ಒಂದು ಕೈ ಜೋಡಿಸಿದ್ದೆ, ಏನು ಹೇಳ್ತೀವಿ ಸರ್? ಬಹಳ ಸಂತೋಷವಾಗಿ ಹೇಳಬೇಕಾದ್ರೆ, 100 ನಮ್ಮ ಶಾಲೆಗೆ ಒಂದು ವಿಶೇಷವಾದ ಒಂದು ಮೆರುಗನ್ನು ಸಿಗಲಿಕ್ಕೆ ನಮ್ಮ ಗೋಪಾಲಕೃಷ್ಣರಾವ್ ಅಡವರಿಂದ ಹಿಡಿದು ಇಡೀ ಸಮಿತಿಯವರು ಹಿಡಿದು ಊರವರು ಕಾರಣೀಭೂತರಾಗಿದ್ದಾರೆ. ಇದಕ್ಕೆ ನಾನು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮುಂಡಾಜೆಯ ಕ್ರೀಡಾ ಇತಿಹಾಸ ಹೇಳುವರು ಸರ್, ಈ ಶಾಲೆಯ ಹಳೆ ವಿದ್ಯಾರ್ಥಿಯಾದ ಮಾನ್ಯ ಶಿವಯ್ಯಗೌಡರು, ಅವರ ಕಾಲೇಜು ಜೀವನದಲ್ಲಿ ಅವರು ಆಗ ಮೈಸೂರು ಯೂನಿವರ್ಸಿಟಿ ಸರ್, ಮಂಗಳೂರು ಯೂನಿವರ್ಸಿಟಿ ಅಲ್ಲ, ಆ ಒಂದು ಕಾಲಘಟ್ಟದಲ್ಲಿ ಅವರು ಇಡೀ ಮೈಸೂರು ಯೂನಿವರ್ಸಿಟಿಗೆ 100-200 ಲಾಂಗ್ ಜಂಪಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಊರಿಗೆ ಹೆಸರು ಕೊಟ್ಟವರು. ಆನಂತರ ಆ ಕ್ಯಾಟಗರಿಯಲ್ಲಿ ಶೀನಪ್ಪಗೌಡ ಇರ್ಬೋದು, ಬೇರೆ ಬೇರೆ ಯುವಕರು ಮತ್ತು ಯುವತಿಯರು ಭಾಳಷ್ಟು ಸಾಧನೆ ಮಾಡಿ ಮುಂಡಾಜೂರಿನ ಹೆಸರನ್ನು ಉತ್ತಂಗ ಶಿಖರಗೇರಿಸಲಿಕ್ಕೆ ಸಹಕಾರ ಆಗಿದ್ದಾರೆ. ಅದರಲ್ಲಿ ಎಲ್ಲರೂ ಹೆಚ್ಚಿನವರು ಹಳೆ ವಿದ್ಯಾರ್ಥಿಗಳು. ಇವತ್ತು ಅದೇ ಒಂದು ಬೆಳವಣಿಗೆ ಮುಂಡಾಜೂರಿಯಲ್ಲಿ ಬೆಳೀತಾ ಉಂಟು. ನಮ್ಮೂರಿನ ಶಾಲೆಯ ಮಕ್ಕಳು ಭಾಳಷ್ಟು ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಬಹುಮಾನಗಳನ್ನು ಪಡೆದಿದ್ದಾರೆ, ಮತ್ತು ಇಲ್ಲಿಯ ಶಿಕ್ಷಕವೃಂದ ಇರ್ಬೋದು, ಇಲ್ಲಿಯ ಪಿಟಿ ಮಾಸ್ಟರ್ ಇರ್ಬೋದು, ಎಲ್ಲರೂ ಕೂಡ ಭಾಳಷ್ಟು ಕೆಲಸವನ್ನು ಮಾಡ್ತಾರೆ. ಇವತ್ತು ನಮಗೆ ಏನು ಉದ್ದೇಶ ಅಂದರೆ, ನಮ್ಮೂರಲ್ಲಿ ಒಂದು ಸುಸಜ್ಜಿತವಾದ ಕ್ರೀಡಾಂಗಣ ಆಗಬೇಕಂತ ಹೇಳುವ ದೃಷ್ಟಿಕೋನದಲ್ಲಿ ಈ ಶಾಲೆಯ ಕ್ರೀಡಾಂಗಣವನ್ನು ಸ್ವಲ್ಪ ವಿಸ್ತರಣೆ ಮಾಡಲಿಕ್ಕೆ ಕೂಡ ನಾವು ಮನಸ್ಸನ್ನು ಮಾಡಿದ್ದೆವು. ಅದಕ್ಕೆ ಪೂರಕವಾಗಿ ಪಂಚಾಯತ್ನವರು ಮತ್ತು ಎಲ್ಲ ಶಾಸಕ ಬಂಧುಗಳು ಸಹಕಾರ ಮಾಡಿದ್ದಾರೆ. ಆದರೆ ಇಲ್ಲಿ ಭಾಳಷ್ಟು ಯುವ ಪ್ರತಿಭೆಗಳಿವೆ ಸರ್. ಅವರ ಪ್ರತಿಭೆಯನ್ನು ಹೊರಗೆ ತರಬೇಕಾದ್ರೆ ನಮಗೆ ಒಳ್ಳೆಯ ಕ್ರೀಡಾಂಗಣ ಬೇಕು, ಒಳ್ಳೆಯ ತರಬೇತುದಾರರು ಬೇಕು. ಈ ರೀತಿಯಾಗಿ ಭಾಳ ನಾವು ಕೆಲಸವನ್ನು ಮಾಡ್ತಿದ್ದೇವೆ. ಇವತ್ತು ಮುಂಡಾಜೆ ಪ್ರಾಥಮಿಕ ಶಾಲೆಗೆ
ನಾವು ಯಾಕೆ ಜಾಸ್ತಿ ಒತ್ತು ಕೊಡ್ತೇವೆ ಅಂತೇಳಿ ಇಲ್ಲಿ ಬರುವರೆಲ್ಲರೂ ಬಡತನದಲ್ಲಿರುವ ಮನೆಯ ಮಕ್ಕಳು ಇಲ್ಲಿಗೆ ಶಾಲೆಗೆ ಬರ್ತಾರೆ. ಆದ್ದರಿಂದಾಗಿ ಆ ಬಡತನದಲ್ಲಿರುವ ಮಕ್ಕಳಲ್ಲಿ ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕಂತ ಹೇಳೋದು ಒಂದು ಅವರಲ್ಲಿ ಚೈತನ್ಯ ಇರ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಬೇರೆ ಬೇರೆ ನಾನು ಕೂಡ ಶತಾಬ್ದಿ ವಿದ್ಯಾಲಯ ಸಮಯದಲ್ಲಿ 25 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಸಹಕಾರವನ್ನು ಕೊಡ್ತದೆ. ಆದರೆ ನಾವು ಇಲ್ಲಿ ಯಾಕೆ ಜಾಸ್ತಿ ಒತ್ತನ ಕೊಡ್ತೇವೆ ಅಂದರೆ ನಮ್ಮೂರು ನಮ್ಮೂರ ಶಾಲೆ ಇಲ್ಲಿ ಇದರ ಅಭಿವೃದ್ಧಿ ಆದರೆ ನಮ್ಮ ಊರು ಅಭಿವೃದ್ಧಿ ಆದಾಗೆ ಅಂತ ಹೇಳುವ ಒಂದು ದೃಷ್ಟಿಕೋನದಲ್ಲಿ ಇವತ್ತೊಂದು ಮಾತಿದೆ ಅಂತೆ. ಒಂದು ಊರು ಸುಂದರವಾಗಿ ಕಾಣಬೇಕಾದ್ರೆ ಅಲ್ಲಿ ಸುಂದರವಾದ ಪಂಚಾಯತ್ ಇರಬೇಕು, ಸುಂದರವಾದ ಶಾಲೆ ಇರಬೇಕು, ಆ ಊರಿಗೆ ಒಂದು ಒಳ್ಳೆಯ ಗಾರ್ಡನ್ ಇರಬೇಕು, ಇದ್ದಿದ್ದ ಬೇರೆ ಬೇರೆ ವಿಷಯಗಳು ಇರ್ತದೆ. ಅದಕ್ಕೋಸ್ಕರ ನಮ್ಮೂರಿನ ಶಾಲೆ ಬಹಳ ಸುಂದರವಾಗಿ ಕಾಣಬೇಕು, ನಮ್ಮೂರಿನ ಅಭಿವೃದ್ಧಿಯಲ್ಲಿ ಕಾಣಬೇಕು ಜನಗಳು ಪರವೂರಿನವರು ಬಂದಂತ ಹೇಳೋ ದೃಷ್ಟಿಕೋನದಲ್ಲಿ ಕೆಲಸ ಮಾಡಿದ್ದೇವೆ. ಬಹಳಷ್ಟು ವಾಟ್ಸಪ್ ಗ್ರೂಪ್ ಸುಮಾರು 500, 600, 700 ಜನ ಈ ದೇಶ ಮತ್ತು ವಿದೇಶದಲ್ಲಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಹಳೆ ವಿದ್ಯಾರ್ಥಿಗಳ ಒಂದು ಕೊಡುಗೆ ಅಥವಾ ಈ ಶಾಲೆಯ ದತ್ತು ತಗೊಳ್ಳುವ ಒಂದು ಪ್ರಸ್ತಾವನೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಬಹಳಷ್ಟು ಮುಖ್ಯವಾದ ಪಾತ್ರ ವಹಿಸ್ತಾರೆ. ಮಾನ್ಯ ಗೋಪಾಲ ಕೃಷ್ಣರಾವ್ ಅಡು ಆದಿಯಾಗಿ ಇವತ್ತಿನ ಎಲ್ಲ ಹಳೆ ವಿದ್ಯಾರ್ಥಿಗಳು ಅವರ ಯಥಾನುಶಕ್ತಿಯಿಂದ ಬಹಳಷ್ಟು ಸುಮಾರು ನನ್ನ ಅಭಿಪ್ರಾಯದಲ್ಲಿ ಒಂದು 50-60 ಲಕ್ಷ ರೂಪಾಯಿ ಕೊಡುಗೆಯನ್ನು ಇವತ್ತು ಹಳೆ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಇವತ್ತು ವಿಶೇಷವಾಗಿ ಹೇಳಬೇಕಾದ್ರೆ ಈ ಶಾಲೆಯಲ್ಲಿ ಕಲಿತಂತ ಇವತ್ತು ದೇಶದ ಪ್ರಧಾನಿಯ ಆರ್ಥಿಕ ವ್ಯವಸ್ಥೆಯಲ್ಲಿ ಒಬ್ಬ ಏನು ಸಲಹೆಗಾರನಾಗಿದ್ದರೆ ದಟ್ ಈಸ್ ಶಶಾಂಕ್ ಬಿಡೆ ಮುಂಡಾಚೆಯವರು. ಇದು ನಮಗೆ ಬಹಳಷ್ಟು ಒಂದು ಸಂತೋಷ ಕೊಡುವಂಥ ಇದ್ದ ಒಂದು ಹಳ್ಳಿ ಪ್ರದೇಶದ ಶಾಲೆಯಲ್ಲಿ ಕಲಿತಂಪ ಒಬ್ಬ ವ್ಯಕ್ತಿ ಇವತ್ತು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅವರು ಒಬ್ಬ ನಿರ್ದೇಶಕನಾಗಿ ಒಬ್ಬ ಸಲಹಾ ಸಮಿತಿ ಸದಸ್ಯರಾಗಿರುವುದು ನಮ್ಮೂರಿಗೆ ಬಹಳ ದೊಡ್ಡಷ್ಟು ಸಂತೋಷ ಕೆಲಸ. ಇಲ್ಲಿ ನಾವು ಬೇಕಾದಷ್ಟು ಹಿರಿಯರಿದ್ದಾರೆ, ಗೋಪಾಲ ಕೃಷ್ಣರಾವ್ ಅವರಿಂದ ಹಿಡಿದು ವೆಂಕಟರಾವ್ ಅವರು ಇರ್ಬೋದು, ಶ್ರೀಧರ್ಜಿ ಬೇಡೆಯವರು ಇರೋದು, ಈ ರೀತಿಯಾಗಿ ತುಂಬ ಜನರು ಈ ಶಾಲೆಗೆ ಕೆಲಸವನ್ನು ಮಾಡಿದ್ದಾರೆ, ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನ ಸ್ಮರಿಸಲಿಕ್ಕೆ ಒಂದು ಅವಕಾಶ ಮಾಧ್ಯಮದ ಮುಖೇನ ಅಂತ ಹೇಳಲಿಕ್ಕೆ ಅವಕಾಶ ನಿಮಗೆ ವಂದನೆಗಳು. ಇದೀಗ ನಮ್ಮ ಜೊತೆಗೆ ಅಧ್ಯಾಪಕ ವೃಂದ ಇದೆ, ಅಧ್ಯಾಪಕಿಯರು ಇದಾರೆ ನಮ್ಮ ಜೊತೆಗೆ, ಅವರನ್ನ ಮಾತನಾಡಿಸುವ. ಇಲ್ಲಿ ಈ ಹಿಂದೆ ಹೆಚ್ಎಂ ಆಗಿದ್ದಂತಹ ಸೇವಂತಿ ಅವರಿದ್ದಾರೆ. ಮೇಡಮ್, ಮಕ್ಕಳೆಲ್ಲ ನಿಮ್ಮ ಹೆಸರು ಹೇಳಿದರು, ಭಾರಿ ಸ್ಟ್ರಿಕ್ಟ್ ಅಂತ ಅನ್ಸುತ್ತೆ, ಎಲ್ಲರೂ ಸ್ವಲ್ಪ ಜೋರು ಅಂತಂದಾಗ ಸೇವಂತಿ ಅವರು ಅಂತ ಹೇಳ್ತಿದ್ದಾರೆ. ಏನು ಹೇಳುತ್ತೆ ಹೆಚ್ಎಂ ಮಕ್ಕಳ ಬಗ್ಗೆ? ನಾನು ಇಲ್ಲಿಗೆ ಸೇವೆಗೆ ಬಂದು 4 ವರ್ಷ ಆಯಿತು. ನನ್ನ 27 ವರ್ಷದ ಸೇವೆಯಲ್ಲಿ ಈ 4 ವರ್ಷದಲ್ಲಿ ಪ್ರಥಮ ಬಾರಿಗೆ ಹೆಚ್ಎಂ ಚಾರ್ಜ್ ವಹಿಸಿಕೊಂಡೆ. ಆವಾಗ ಏನಂದ್ರೆ ಹೆಚ್ಎಂ ಚಾರ್ಜ್ ಆಗಿ ಕೂತವ ಶಿಸ್ತು ನಡೆಸಬೇಕಾಗ್ತದೆ, ಅದು ಮೇಂಟೈನ್ ಆಯಿತು. 3 ವರ್ಷ ಬಹಳ ಚೆನ್ನಾಗಿ ಮಕ್ಕಳು, ನಾವು, ಊರವರೆಲ್ಲ ಚೆನ್ನಾಗಿದ್ವಿ. ಅದರ ಜೊತೆಗೆ ನಮ್ಗೆ ಏನಾಯ್ತಂದ್ರೆ ಶತಮಾನೋತ್ಸವದ ಒಂದು ಉತ್ಸವ ಪ್ರಾರಂಭವಾಯಿತು. ಆಗ ನಮ್ಮ ಅಧ್ಯಾಪಕ ವೃಂದದೊಂದಿಗೆ ಇದನ್ನು ಮುನ್ನಡೆಸಬೇಕಾಗಿ ಬಂತು. ಹಾಗೆ ಬರುವಾಗ ನಾವು ಕಮಿಟಿ ಮಾಡಿದ್ದೆವು, ನಮ್ಮ ಹಳೆ ವಿದ್ಯಾರ್ಥಿ ಸಂಘ, SDMC ಅಧ್ಯಕ್ಷರು, ಆಮೇಲೆ ಊರವರನ್ನೆಲ್ಲ ಸೇರಿಕೊಂಡು, ಪಂಚಾಯತಿಯವರನ್ನು ಸೇರಿಕೊಂಡು ಕಮಿಟಿ ಮಾಡಿದ್ದೆವು. ಕಮಿಟಿಯಲ್ಲಿ ಹೇಗೆ ಯಾವ ರೀತಿ ಕಾರ್ಯಕ್ರಮ ಮಾಡುವುದು ಅಂತಾಯ್ತು. ಈ ಒಂದು ಶತಮಾನೋತ್ಸವ ವಿಜೃಂಭಣೆಯಿಂದ ನಡೀಬೇಕಿತ್ತು, ಆದ್ರೆ ನಮ್ಗೆ ಅನಿವಾರ್ಯವಾಗಿ ಕೊರೋನಾ ಒಂದು ಸಮಸ್ಯೆ ಕೊಟ್ಟಿತ್ತು. ಆದ್ರೂ ಪರವಾಗಿಲ್ಲ ಹೇಳಿ ಸರಳವಾಗಿ 1.5 ಕೋಟಿ ಅನುದಾನ ಖರ್ಚು ಮಾಡಿ ನಮ್ಮ ಶಾಲೆಯ ಅಭಿವೃದ್ಧಿಯನ್ನು ಮಾಡಿದೆವು. ಅದರಲ್ಲಿ ರೋಟರಿ ಅವರ ಪಾತ್ರ ಇದೆ, ಇಡೀ ಶಾಲೆಗೆ ಟೈಲ್ಸ್ ಹಾಕಿ ಕೊಟ್ಟವರು ರೋಟರಿ ಅವರು. ಆಮೇಲೆ ಸಮವಸ್ತ್ರ ಕೊಟ್ಟರು ಎಲ್ಲ ಮಕ್ಕಳಿಗೆ, ಟೈ ಬೆಲ್ಟ್ ಅನ್ನು ಕೊಟ್ಟವರು ಹಳೆ ವಿದ್ಯಾರ್ಥಿ ಸಂಘದವರು, ಆಮೇಲೆ ಎಲ್ಲ ಮಕ್ಕಳಿಗೆ ಛತ್ರಿಯನ್ನು ಕೊಟ್ಟರು ಹಳೆ ವಿದ್ಯಾರ್ಥಿ ಸಂಘದವರು, ಛತ್ರಿಯನ್ನು ಕೊಟ್ಟರು. ಆಮೇಲೆ ಈ ತರ ಎಲ್ಲ ನಮ್ಮ ರಾಜಕೀಯ ಪ್ಲಸ್ ಹಳೆ ವಿದ್ಯಾರ್ಥಿಗಳು ಎಷ್ಟೆಲ್ಲ ಸಾಧ್ಯವೋ ಅಷ್ಟು ದಾನವನ್ನು, ಕೊಡುಗೆಯನ್ನು ನಮ್ಮ ಮಕ್ಕಳಿಗೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಕ್ಕಳ ಸಂಖ್ಯೆ, ನಮ್ಮ ಪಕ್ಕದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಇದೆ, ಹಾಗೆ 3 LPS ಶಾಲೆಗಳಿವೆ. ಅದರ ಜೊತೆಗೆ ನಾವು ಹೋರಾಟ ಮಾಡುದಂದ್ರೆ ಅದೊಂದು ಚಾಲೆಂಜ್ ಆಗಿ ಬಂತು ನಮ್ಗೆ. ಆವಾಗ ನಮ್ಮ ಹಿಂದಿನ SDMC ಅವರು ಆಂಗ್ಲ ಮಾಧ್ಯಮ ತೆರೆಯುವ ಅಂತ ಪ್ರಸ್ತಾಪ ಇಟ್ರು. ಅದು ಆಂಗ್ಲ ಮಾಧ್ಯಮ ಪ್ರಾರಂಭವಾಗಿ ಈಗ 3ನೇ ತರಗತಿವರೆಗೆ ಆಂಗ್ಲ ಮಾಧ್ಯಮದಲ್ಲೂ ಇದ್ದೇವೆ ನಾವು, ಜೊತೆಗೆ ಕನ್ನಡ ಮಾಧ್ಯಮದಲ್ಲೂ ಇದ್ದೇವೆ ನಾವು. ಹೀಗೆ ಅವರ ಎದುರು, ಉಳಿದ ಖಾಸಗಿ ಶಾಲೆಗಳ ಎದುರು ನಾವು ಹೋರಾಟ ಮಾಡಬೇಕಾದ್ರೆ ಸ್ವಲ್ಪ ಜೋರು ಆಗ್ಬೇಕಾಗ್ತದೆ, ಮತ್ತೆ ಎಲ್ಲರನ್ನು ಒಂದೇ ಒಮ್ಮನಸಿನಿಂದ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ಎಲ್ಲರ ಅಭಿಪ್ರಾಯಕ್ಕೂ ಮನ್ನಣೆ ಕೊಟ್ಟು ಮುನ್ನಡೆದ್ರೆ ನಮ್ಮ ಮುಂಡಾಜು ಶಾಲೆಯನ್ನು ಖಾಸಗಿ ಶಾಲೆಯತ್ತ ಕೊಂಡೋಗುವಲ್ಲಿ ಯಾವುದೇ ಮಾತು ಹಿಂತೆಗೀಲಿಕ್ಕಿಲ್ಲ, ಕೊಂಡೋಗುವಲ್ಲಿ ನಮ್ಗೆ ಸಾಧ್ಯ ಉಂಟು. ಯಾರೇ ಅಧ್ಯಾಪಕರಿರ್ಲಿ, ಇಲ್ಲಿ ಮತ್ತೆ ಅಧ್ಯಾಪಕರ ಕೊರತೆ ಇದೆ. ಆ ಕೊರತೆಯನ್ನು ನೀಗಿಸ್ಲಿಕ್ಕೆ ಈಗ ನಮ್ಮ SDMC ಅವರು ಪಣ ತೊಟ್ಟಿದ್ದಾರೆ. ಒಂದು ಜ್ಞಾನದೀಪ ತಕೊಂಡ್ರು, ಒಂದು ಇಲಾಖೆಯಿಂದ ಗೌರವ ಶಿಕ್ಷಕರನ್ನು ಕೊಟ್ಟರು. ಇನ್ನೂ ನಮಗೆ ಕೊರತೆ ಇದೆ, ಅದಕ್ಕೆ ಇವತ್ತು SDMC ಅವರು ಪೋಷಕರ ಸಭೆ ಕರೆದು ಅದರ ಮೂಲಕ ಕೊರತೆಯನ್ನು ನೀಗಿಸ್ತಾರೆ. ಒಟ್ಟಾಗಿ ಊರವರಾಗಲಿ, ಎಲ್ಲಾ ಸಂಘ ಸಂಸ್ಥೆಗಳು, ಎಲ್ಲರ ನಿಲುವು ನಮ್ಮ ಶಾಲೆಯನ್ನು ಹಿಂದೆ ಮಾದರಿ ಶಾಲೆ ಆಗಿ ಇತ್ತು,
ಇನ್ನೂ ಮುಂದಕ್ಕೆ ನಾವು ಮಾದರಿ ಶಾಲೆಯಾಗಿ ಮಾಡಬೇಕು ಎಂಬುದು ಎಲ್ಲರ ನಿಲುವಾಗಿದೆ. ಅದಕ್ಕೆಲ್ಲ ನಮ್ಮ ಅಧ್ಯಾಪಕರ ತಂಡವು ಸಹಕರಿಸ್ತದೆ. ಒಳ್ಳೆಯ SDMCಯ ತಂಡವು ಇದೆ. ಹಾಗೆ ಎಲ್ಲಾ ಹಳೆ ವಿದ್ಯಾರ್ಥಿಗಳು ಪ್ರತಿದಿನ ಶಾಲೆಯ ಆಗು ಹೋಗುಗಳ ಬಗ್ಗೆ ಚರ್ಚಿಸಿಕೊಂಡು ಶಾಲೆಯ ಪ್ರಗತಿಯತ್ತ ಶ್ರಮ ವಹಿಸ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ಅಧ್ಯಾಪಕ ಬಂದರೂ ಅವನಿಗೆ ದುಡಿಯುವುದರಲ್ಲಿ ಯಾವುದೇ ಒಂದು ಹಿನ್ನಡೆ ಇಲ್ಲ. ಅವನ ಆತ್ಮಸ್ಥೈರ್ಯವನ್ನು ಮುನ್ನಡೆಸಿಕೊಂಡು ಊರವರ ಸಹಕಾರದಿಂದ ಈ ಶಾಲೆಯನ್ನು ಮಾದರಿ ಶಾಲೆಯಾಗಿ ಮಾಡುವಲ್ಲಿ ಸಾಧ್ಯತೆ ಇದೆ ಎಂಬುದು ನನ್ನ ಅನಿಸಿಕೆ. ಇದೀಗ ನಮ್ಮ ಜೊತೆಗೆ HM ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಎಚ್ ಅಂತೇಳಿ. ನಾನು ಈ ಶಾಲೆಯಲ್ಲಿ ಬಂದು ಒಂದು ವರ್ಷ ಕಳೀತು ಈಗಾಗಲೇ. ಬಹಳ ಉತ್ತಮ ಸಹಕಾರ ಇದೆ ಈ ಶಾಲೆಯಲ್ಲಿ. ಊರವರು ಮತ್ತು MLA MLAಗಳು ಎಲ್ಲ ತುಂಬ ಕೊಡುಗೈ ದಾನಿಗಳು ಊರಿನವರೆಲ್ಲ ತುಂಬ ಸಹಕಾರವನ್ನು ಕೊಟ್ಟು ಏನು ಮಾಡಿದ್ದಾರೆ ಶಾಲೆಗೆ. ನಮಗೆ ಗೌರ್ಮೆಂಟಿಂದ 21 ಲಕ್ಷ ಬಂದಿದೆ. ಮತ್ತು ಅದರೊಟ್ಟಿಗೆ ಊರವರ ಮತ್ತು MLAಗಳು ಮತ್ತು MLCಗಳಿಂದಾಗಿ ಶ್ರೀಯುತರಿಂದಾಗಿ ನಮ್ಮ ಶಾಲೆಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಈ ಒಳ್ಳೆಯ ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಇವರೆಲ್ಲರ ಸಹಕಾರ ನಮಗೆ ಸಿಕ್ಕಿದೆ. ಮತ್ತು ಒಳ್ಳೆಯ ನಮಗೆ ಶಿಕ್ಷಕರು ನಮಗಿದ್ದಾರೆ. ಈ ಶಾಲೆ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾದ್ರೆ ಶಿಕ್ಷಕರ ಪಾತ್ರ ಅತ್ಯಂತ ಮುಖ್ಯವಾಗಿರ್ತದೆ. ಅಂಥ ಒಳ್ಳೆಯ ಟೀಮ್ ಇದೆ ನಮಗೆ, ನಮ್ಮದು ಒಳ್ಳೆಯ ಟೀಮ್ ಇದೆ. ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲದರಲ್ಲಿ ಸಹ, ಆಟದಲ್ಲಿ, ಪಾಠದಲ್ಲಿ ಮತ್ತು ಇತರ ಎಲ್ಲ ಸಹಪಠ್ಯ ಚಟುವಟಿಕೆಗಳಲ್ಲಿ ನಮ್ಮ ಶಾಲೆ ನಿಜವಾಗಿಯೂ ಮುಂದೆ ಇದೆ. ಹೋದ ಸಾರಿ ನಮ್ಮ ಮಕ್ಕಳು ಕಬಡ್ಡಿಯಲ್ಲಿ ಮತ್ತು ಹುಡುಗಿಯರ ಕಬಡ್ಡಿ ಮತ್ತು ಹುಡುಗರ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ತಾಲೂಕು ಹಂತಕ್ಕೆ ಕೂಡ ಹೋಗಿದೆ. ಹಾಗೆಯೇ ಕಬಡ್ಡಿಯಲ್ಲಿ ಚಾಂಪಿಯನ್ಗಳು ಇದ್ದಾರೆ ನಮ್ಮ ಶಾಲೆಯಲ್ಲಿ ಮಕ್ಕಳು. ಮತ್ತು ಶಿಕ್ಷಕರು ಕೂಡ ತುಂಬ ತರಬೇತಿಯನ್ನು ನೀಡುವಂಥ ಶಿಕ್ಷಕರಿದ್ದಾರೆ. ನಲಿಕಲಿಯಲ್ಲಿ ಪರಿಣಿತ ಶಿಕ್ಷಕರು ಕೂಡ ಇದ್ದಾರೆ. ಹಾಗೆಯೇ ಗೌರವ ಶಿಕ್ಷಕಿಯಾಗಿ ಶ್ರೀಮತಿ ರೂಪರವರು ಕೆಲಸ ಮಾಡ್ತಾರೆ. ಅತಿಥಿ ಶಿಕ್ಷಕಿಯಾಗಿ ಕುಮಾರಿ ಶೋಭಾ ಮೇಡಮ್ ಅವರು BEd ಮುಗಿಸಿ ಬಂದಿದ್ದಾರೆ. ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾರೆ. ನನಗೆ ಎಲ್ಲ ಇದು ಶಾಲೆಯಲ್ಲಿ ನಿಜವಾಗಿ ನನಗೆ ಕಷ್ಟ ಅನ್ನಿಸ್ತಾ ಇಲ್ಲ, ಯಾಕೆಂದರೆ ಎಲ್ಲ ರೀತಿಯಲ್ಲಿಯೂ ಕೂಡ ಉತ್ತಮ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ SDMCಯವರ ಸಹಕಾರ ಕೂಡ ಉತ್ತಮ ರೀತಿಯಲ್ಲಿದೆ. ಮತ್ತು ಊರಿನವರು ಶ್ರೀಯುತ ಅಡೂರ್ ಸರ್ ಅವರು ಮತ್ತು ಅವರ ತಮ್ಮ ವೆಂಕಟರಮಣ ಸರ್ ಅಡೂರ್ ಅವರು, ಅವರ ಪಾತ್ರ ನಿಜವಾಗಿಯೂ ಶಾಲೆಗೆ ತುಂಬ ಮುಖ್ಯವಾಗಿದೆ. ಶಾಲೆಗೆ ಪ್ರತಿಯೊಂದು ವಸ್ತುವನ್ನು ಕೂಡ ಕೊಡ್ತಾ ಎಂತಾರೋ ಆಯುಬ್ ಅಂತೇಳಿ ಬೆಂಗಳೂರವರು ಶಾಲೆಗೆ ಎಲ್ಲ ಶಾಲೆಗಳಿಗೆ ಎಲ್ಲ ಕ್ಲಾಸ್ ರೂಮ್ಗಳಿಗೆ ಗಾಡ್ರೇಜ್ಗಳನ್ನು ಕೊಟ್ಟಿದ್ದಾರೆ. ಟೈ ಬೆಲ್ಟ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ರೋಟ್ರಿಯಿಂದಾಗಿ ಎಲ್ಲ ಶಾಲೆಯ ಕೊಠಡಿಗಳಿಗೆ ಕೂಡ ಟೈಲ್ಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಇನ್ನೊಬ್ಬರು ನಾವು ಮೆಚ್ಚಬೇಕಾದಂಥ ಒಬ್ಬ ವ್ಯಕ್ತಿ ಅಂದರೆ ಸತ್ಯನಾರಾಯಣ ಹೊಳ್ಳ ಅಂತ ಹೇಳ್ಕೊಂಡು, ನಿಜವಾಗಿಯೂ ಸಹ ಅವರನ್ನು ನಾವು ತುಂಬ ನಾವು ಎಷ್ಟು ಹೊಗಳಿದ್ರೆ ಸಾಲುದಿಲ್ಲ. ಮುಖ್ಯವಾದಂಥ ವಿಷಯಗಳನ್ನು ಇವಾಗಿನ ಕಾಲದಲ್ಲಿ ಸ್ವಲ್ಪ ಸಹಾಯ ಮಾಡಿದರೆ ಅದನ್ನು ದೊಡ್ಡದಾಗಿ ಫೋರ್ಸ್ ಕೊಡುವಂಥ ಜನರೇ ಇರುವ ಇರೋದ್ರಿಂದ ಇಲ್ಲಿ ಸತ್ಯನಾರಾಯಣ ಹೊಳ್ಳ ಸರ್ ಅವರು ಇಡೀ ಎಲ್ಲ ಮಕ್ಕಳಿಗೆ ಕೂಡ ಕೊಡೆಯನ್ನು ವಿತರಣೆ ಮಾಡಿದ್ದಾರೆ. ಮಕ್ಕಳು ಕಲರ್ ಕಲರ್ ಆಗಿ ಕಾಣಬೇಕು, ಇದು ಪರಿಸರ ಒಳ್ಳೆ ರೀತಿಯಲ್ಲಿ ಕಾಣಬೇಕು ಅನ್ನುವಂಥ ಅಭಿಪ್ರಾಯವನ್ನು ನಿಜವಾಗಿಯೂ ಕೊಡುಗೆ ದಾನಿಗಳು ಅಂತ ಹೇಳಿ ಹೇಳಬಾರ್ದು, ಕೊಡುಗೆ ಅಂತ ಕೊಡಬೇಕು. ಮಕ್ಕಳ ಪ್ರೋತ್ಸಾಹವನ್ನು ಹೆಚ್ಚಿಸುವಂತೆ ನಾವು ಪ್ರೋತ್ಸಾಹದಾಯಕವಾಗಿ ನಾವು ಹೇಳಬೇಕು ಅಂತ ಹೇಳ್ಕೊಂಡು ಒಳ್ಳೆಯ ರೀತಿಯಲ್ಲಿ ಅವರು ಒಂದು ಒಳ್ಳೆಯ ವಾಕ್ಯವನ್ನು ಹೇಳಿದ್ದಾರೆ. ನಾವು ಸತ್ಯನಾರಾಯಣ ಹೊಳ್ಳ ಅಂತ ಹೇಳ್ಕೊಂಡು ಮುಂಡಾಜಿಯವರು ನಿಜವಾಗಿ ಶ್ರೀಯುತರ ಸಾಧನೆ ಅಪೂರ್ವವಾದದ್ದು. ಇದೇ ರೀತಿ ನಾನು ಈ ಶಾಲೆಗೆ ತುಂಬಾ ಕೊಡುಗೆಗಳನ್ನು ಕೊಡ್ತೇನೆ ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ತುಂಬಾ ಖುಷಿ ಕೊಟ್ಟಂತ ವ್ಯಕ್ತಿ, ನನ್ನ ಹೃದಯಕ್ಕೆ ತುಂಬಾ ಇಷ್ಟವಾದಂತ ವ್ಯಕ್ತಿ ಅಂತ ಅವರನ್ನು ನಾನು ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ಹಾಗೆಯೇ ದೊಡ್ಡ ದೊಡ್ಡ ದಾನಗಳನ್ನು ಈ ಶಾಲೆಗೆ ಮಾಡಿದ್ದಾರೆ. ಈ ದಾನಿಗಳಿಂದ ಈ ಶಾಲೆ ಒಳ್ಳೆಯ ರೀತಿಯಲ್ಲಿ ಮುಂದುವರಿಲಿಕ್ಕೆ ಸಹಕಾರಿಯಾಗ್ತಿದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಒಂದೇ ರೀತಿಯಲ್ಲಿ ಕೆಲಸ ಮಾಡಿದರೆ ನಮ್ಮದು ನಿಜವಾಗಿಯೂ ಆದರ್ಶ ಶಾಲೆ ಆಗೋದ್ರಲ್ಲಿ ಯಾವುದೇ ಯಾವುದೇ ಇದಿಲ್ಲ. ನಮ್ಮ ಶಾಲೆ ಆಟದಲ್ಲಿಯೂ ಪಾಠದಲ್ಲಿಯೂ ಎಲ್ಲ ವಿಷಯದಲ್ಲಿ ಕೂಡ ಮುಂದೆ ಇದೆ. ನಮ್ಮ ಮಕ್ಕಳು ಕೂಡ ತುಂಬಾ ಸ್ಟ್ರೆಂತ್ ಅಲ್ಲಿ ಇದ್ದಾರೆ, ಎಲ್ಲದರಲ್ಲಿ ಮುಂದೆ ಬರ್ತಾರೆ, ಕಲಿಯೋದ್ರಲ್ಲಿ ಕೂಡ ಮುಂದೆ ಇದ್ದಾರೆ. ನಮ್ಮ ಶಿಕ್ಷಕರ ಪಾತ್ರ ಕೂಡ ಒಳ್ಳೆ ರೀತಿ ಇದೆ, ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ಮತ್ತೆ ನಮ್ಮ SDMC ಅವರು, ಪೋಷಕರು ಕೂಡ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಾರೆ. ಇವರೆಲ್ಲರ ಒಂದು ಬಂಧನದಿಂದ ನಮ್ಮ ಶಾಲೆ ಅತ್ಯುತ್ತಮ ಶಾಲೆಯಾಗಿ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಉನ್ನತ ಮಟ್ಟಕ್ಕೆ ಏರುವಂತ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೇನೆ. ಈ ಗ್ರಾಮಸ್ಥರ ಕೊಡುಗೆ ತುಂಬಾ ಅಪಾರವಾದದ್ದು, ಅವರನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಅದಕ್ಕೆ ಎಲ್ಲರ ಸಹಕಾರ ಕೂಡ ಇದೆ. ಮಕ್ಕಳು ಕೂಡ ಉತ್ತಮ ಮಕ್ಕಳಿದ್ದಾರೆ, ನಮ್ಮ ಆಟದಲ್ಲಿ ಪಾಠದಲ್ಲಿ ಎಲ್ಲದರಲ್ಲಿ ಮುಂದೆ ಇದ್ದಾರೆ. ಹಾಗಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಮತ್ತೊಬ್ರು ಮೇಡಮ್, ನಮಸ್ತೆ. ನಮಸ್ತೆ, ನನ್ನ ಹೆಸರು ಸುಮಂಗಲ್ ಅಂತ. ನಾನು ಇಲ್ಲಿ 6 ವರ್ಷದಿಂದ ಇಲ್ಲಿ ಪ್ರಭಾರ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡಿದ್ದೇನೆ. ಹಾಗೆ ಒಟ್ಟು 10 ವರ್ಷ ಈ ಶಾಲೆಯಲ್ಲಿ ನಾನು ದುಡಿತಾ ಇದ್ದೇನೆ. ಇಲ್ಲಿ SDMCಯವರೆಲ್ಲ ಒಳ್ಳೆ ಸಹಕಾರವನ್ನು ಕೊಡ್ತಾರೆ. ಹಾಗೆ ನಾನು
ಎಚ್ ಎಂ ಆಗಿರುವಾಗ ಒಳ್ಳೆ ಸಹ ಶಿಕ್ಷಕರು ಇದ್ರು, ಒಳ್ಳೆ ನನಗೆ ಕೋಆಪರೇಟ್ ಮಾಡಿದ್ದಾರೆ. ಹಾಗೆ ಶಾಲಾಭಿಮಾನಿಗಳು ಕೂಡ ಇದ್ದಾರೆ, ಹಳ ವಿದ್ಯಾರ್ಥಿಗಳು ತುಂಬಾ ಇದ್ದಾರೆ ಈ ಶಾಲೆಗೆ, ಒಳ್ಳೆ ಸಹಕಾರವನ್ನು ಕೊಡ್ತಾರೆ. ಹಾಗೂ ಮಕ್ಕಳಿಗೆ ಕೂಡ ನಾವು ಒಳ್ಳೆಯ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೇವೆ. ಒಂದು 3 ವರ್ಷದಿಂದ ಇಂಗ್ಲಿಷ್ ಮೀಡಿಯಂ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ, ಅದರಿಂದ ಇಂಗ್ಲಿಷ್ ಅನ್ನು ಸಹ ಈಗ ಮಕ್ಕಳು ಒಳ್ಳೆ ರೀತಿಯಲ್ಲಿ ಕಲಿತಾರೆ. ಈಗ 3ನೇ ತರಗತಿಯವರಿಗೆ ಮುಟ್ಟಿದೆ. ಹಾಗಾಗಿ ನಾವು ಆ ಮಕ್ಕಳಿಗೆ ಒಳ್ಳೆಯ ಒಂದು ಆಂಗ್ಲ ಭಾಷೆಯನ್ನು ಅದರೊಟ್ಟಿಗೆ ಕನ್ನಡ ಭಾಷೆಯನ್ನು ಬೋಧಿಸಿ ಈ ಶಾಲೆಗೆ ನಾವು ಕೀರ್ತಿ ತರ್ತೇವೆ ಅಂತ ಹೇಳ್ತಾ ಇದ್ದೀವಿ. ಮೇಡಮ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ರೂಪಾ ಅಂತ. ನಾನು 3 ವರ್ಷದಿಂದ ಜ್ಞಾನದೀಪ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹಸ್ಬೆಂಡ್ ಓದಿದ ಶಾಲೆ ಇದು, ಅಲ್ಲಿ ಅದರಲ್ಲಿ ನಾನು ಶಿಕ್ಷಕಿಯಾಗಿ ಕರ್ತವ್ಯ ನಿರ್ತೇನೆ. ತುಂಬಾ ಖುಷಿಯಾದ ವಿಷಯ. ನಾನು 6, 7, 8 ತರಗತಿಗೆ ಪಾಠ ಮಾಡ್ತಾ ಇದ್ದೇನೆ. ಚೆನ್ನಾಗಿದೆ ಇಲ್ಲಿ, ಒಳ್ಳೆ ಪರಿಸರ ಇದೆ, ಮತ್ತೆ ನನಗೂ ಶಾಲೆ ತುಂಬಾ ಹತ್ರ ಇದೆ, ಹಾಗಾಗಿ ಖುಷಿಯಾದ ವಿಷಯ. ನಮಸ್ತೆ, ನನ್ನ ಹೆಸರು ಶೋಭಾ ಅಂತೇಳಿ. ನಾನು ಈಗ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಇಲ್ಲಿ ಸೇರಿ 2 ವಾರ ಆದಷ್ಟೇ. ಆದರೆ ನಂದು ಇಂಟರ್ನ್ಶಿಪ್ ತರಬೇತಿಯನ್ನು ನಾನು ಇಲ್ಲೇ ಮಾಡಿದ್ದು, ಮತ್ತು ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ. ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸುವಂತ ಚಾನ್ಸ್ ಸಿಕ್ಕಿದ್ದು ತುಂಬಾ ಸಂತೋಷದಾಯಕವಾಗಿದೆ. ವಿದ್ಯಾರ್ಥಿಗಳು ಹುಷಾರಿದ್ದಾರೆ ಸರ್, ಎಲ್ಲದರಲ್ಲೂ ಹುಷಾರಿದ್ದಾರೆ. ಸ್ವಲ್ಪ ಅವರಿಗೆ ಸ್ವಲ್ಪ ವಿಷಯಗಳನ್ನು ಹೆಚ್ಚಾಗಿ ನಾವು ಹೇಳಿಕೊಟ್ರೆ ಎಲ್ಲದರಲ್ಲೂ ಸಹ ಮುಂದೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನನ್ನ ಹೆಸರು ಲೀಲಾವತಿ ಅಂತ. ನಾನೀಗ ಈ ಸಲ ಫಸ್ಟ್ ನಾನು ಎಸ್ ಎಂ ಸಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೇನೆ. ಇದಕ್ಕಿಂತ ಮೊದಲು 2 ಸಲ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೇನೆ. ಎಸ್ ಎಂ ಸಿ ಪಾತ್ರ ಅಂದ್ರೆ ಈ ಇಷ್ಟವರೆಗೆ ಶಾಲೆ ಬಗ್ಗೆ ಯಾವುದೇ ಕೊರತೆ ಏನು ಕಾಣುದಿಲ್ಲ ನನ್ನ ಮಟ್ಟಿಗೆ. ನಾನೀಗ ಮೊದಲಾಗಿ ಅಧ್ಯಕ್ಷರಾಗಿ ಆಗಿದ್ದೆ. ಹಾಗೆ ಇನ್ನೇನಂದ್ರೆ ಇಲ್ಲಿ ಟೀಚರ್ಸ್ಗಳ ಕೊರತೆ ಯಾವಾಗ್ಲೂ ಕಂಡು ಬರ್ತದೆ. ನಾವು ಕೈಯಿಂದ ಇದು ಶುಲ್ಕ ಹಾಕಿ ಟೀಚರ್ಸ್ ಅನ್ನು ಆಯ್ಕೆ ಮಾಡುವಂತೆಲ್ಲ ಸಂದರ್ಭ ಬರ್ತದೆ. ಇಂಥದ್ದೆಲ್ಲ ಇನ್ನು ಮುಂದೆ ಬರಬಾರ್ದು. ಮಕ್ಕಳಿಗೂ ಶಿಕ್ಷಣದ ಬಗ್ಗೆ ಸ್ವಲ್ಪ ಕೊರತೆ ಬರ್ತದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಒಳ್ಳೆ ಸಿಗ್ಬೇಕಾದ್ರೆ ಶಿಕ್ಷಕರು ಸಹ ಬೇಕು ಇಲ್ಲಿ. ಮುನ್ನಜ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿದ್ದಾರೆ ಮೇಡಮ್. ನನ್ನ ಹೆಸರು ರಂಜಿನಿ ಅಂತ. ಮುಂಡಾಜೆ ಗ್ರಾಮ ಪಂಚಾಯತಿ ಅಧ್ಯಕ್ಷ. ನಮ್ಮ ಶಾಲೆ ಮೊನ್ನೆಯಷ್ಟೇ 100 ವರ್ಷವನ್ನು ಒಳ್ಳೆಯ ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೇವೆ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಈಗ ಹೇಳಬೇಕಾದ್ರೆ ನಮ್ಮ ಊರಿನವರಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಮತ್ತೆ ನಮ್ಮ ಗೌರ್ಮೆಂಟ್, ಅದು ಯಾವುದೇ ಆಗಿರ್ಬೋದು, ಪಕ್ಷ ಭೇದ ಮರೆತು ಎಲ್ಲರೂ ಇಲ್ಲಿ ಸೇರಿ ಒಳ್ಳೆಯ ಕೆಲಸವನ್ನು 100ನೇ ವರ್ಷದ ಒಂದು ಏನು ಬಿಲ್ಡಿಂಗ್ ಆಗಬೇಕು, ಮತ್ತೆ ಮಕ್ಕಳಿಗೆ ಬೇಕಾದಂಥ ವ್ಯವಸ್ಥೆಗಳು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡಿದ್ದಾರೆ. ಆದ್ದರಿಂದ ಬಹಳ ಹೆಮ್ಮೆ ಇದೆ ನಮ್ಮ ಶಾಲೆಯಲ್ಲಿ. ಇದು ಕಲ್ಲರ್ ಕಲ್ಲರ್ ಕೊಡೆಗಳ ನಡುವೆ ನಾವಿದ್ದೇವೆ. ಯಾಕೆಂತಂದ್ರೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಕೊಡಲ್ಪಟ್ಟಿರುವಂತಹ ಕೊಡೆಗಳಿದವು. ಎಲ್ಲ ಕಲರ್ ಕಲರ್ ಕೊಡೆಯಲ್ಲಿ ಬಹಳ ಖುಷಿ ಖುಷಿಯಾಗಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್. ಜೊತೆಗೆ ದೊಡ್ಡವರಿಗೆ ಕಪ್ಪು ಕೊಡೆ, ಗಟ್ಟಿಯ ಕೊಡೆಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಅದೆಲ್ಲವನ್ನು ಕೂಡ ಇಲ್ಲಿ ದಾನದ ರೂಪದಲ್ಲಿ ಕೊಡಲಾಗಿದೆ. ಅದರ ಜೊತೆಗೆ ಈ ವಿದ್ಯಾರ್ಥಿಗಳಲ್ಲಿ ಕಲರ್ ಕಲರ್ ಕೊಡೆ ಹಿಡಿದಾಗ ಒಂದು ಖುಷಿಯೂ ಕೂಡ ಇದೆ. ಒಟ್ಟಿನಲ್ಲಿ ಈ ಊರಿನವರು ಇಲ್ಲಿ ಕಲಿತು ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿರುವಂತಹ ಹಳೆ ವಿದ್ಯಾರ್ಥಿಗಳು, ಇಲ್ಲಿ ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಇರುವವರು, ಜೊತೆಗೆ ಈ ಊರಿನ ಉದ್ಯಮಿಗಳಿರ್ಬೋದು, ಈ ಊರಿನ ಪ್ರಮುಖರಿರ್ಬೋದು, ಎಲ್ಲರೂ ಸೇರಿಕೊಂಡು ಶಾಲೆಯನ್ನು ಅಭಿವೃದ್ಧಿಯ ಪಥದತ್ತ ಸಾಗಿಸುವಂತಹ ನಿಟ್ಟಿನಲ್ಲಿ ಬಹುದೊಡ್ಡ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಶಾಲೆಯಲ್ಲಿ ಬಹಳಷ್ಟು ಕಾಮಗಾರಿಗಳ ಕೆಲಸ ಶತಮಾನೋತ್ಸವದ ಸಂದರ್ಭದಲ್ಲಾಗಿದೆ. ಸುಮಾರು 1 ಕೋಟಿಗಟ್ಟಲೆ ಕಾಮಗಾರಿಯ ಕೆಲಸ ಆಗಿದೆ. ಇನ್ನು ಮುಂದೆ ಮತ್ತಷ್ಟು ಕಾಮಗಾರಿಗಳಾಗಬೇಕಿದೆ. ಎಲ್ಲರ ಸಹಕಾರವನ್ನ ಇಲ್ಲಿಯ ಶಾಲಾಭಿವೃದ್ಧಿ ಸಮಿತಿಯವರು ಬಯಸ್ತಾ ಇದ್ದಾರೆ, ಶತಮಾನೋತ್ಸವದ ಸಮಿತಿಯ ಅಧ್ಯಕ್ಷರು ಕೂಡ ಬಯಸ್ತಾ ಇದ್ದಾರೆ, ಶಾಲೆಯ ಅಧ್ಯಾಪಕರು ಕೂಡ ಬಯಸ್ತಾ ಇದ್ದಾರೆ. ಅದರ ಜೊತೆಗೆ ಸರ್ಕಾರವು ಕೂಡ ಆದಷ್ಟು ಬೇಗ ಇಲ್ಲಿ ಖಾಲಿ ಇರುವಂತಹ ಹುದ್ದೆಯನ್ನ ಭರ್ತಿ ಮಾಡಿಕೊಡಬೇಕು. ಈ ಶಾಲೆಯ ಅಭಿವೃದ್ಧಿಗೆ ಸರ್ಕಾರವು ಕೂಡ ನೆರವಾಗಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ. ಸುದ್ದಿಯ ಕಡೆಯಿಂದ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಇದು ಮುಂಡಾಜೆ ಶಾಲೆಯ ನಮ್ಮೂರ ಶಾಲೆಯ ದೃಶ್ಯ ಸಂಚಿಕೆ. ಇದು ಮುಂಡಾಜೆ ಶಾಲೆಯ ಬಗ್ಗೆ ನಮ್ಮೂರ ಶಾಲೆ ದೃಶ್ಯ ಸಂಚಿಕೆ. ಬ್ರಹ್ಮೋತ್ತಮ ಜೊತೆಗೆ ದಾಮೋದರ ದೊಂದೊಲೆ, ಸುದ್ದಿ ನ್ಯೂಸ್, ಮುಂಡಾಜೆ.